ವೀಕ್ಷಕರೆ ಡಿಬೇಟ್ ಅವರ್ಗೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಫ್ರೀ ಪ್ರಯಾಣ ಇವತ್ತಿನ ಡಿಬೇಟ್ ಅವರ್ನಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಚುನಾವಣೆಗೂ ಮುನ್ನ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡ್ತಿದೆ. ಅದರಲ್ಲಿ ಸರ್ಕಾರಿ ಬಸ್ನಲ್ಲಿ ಎಲ್ಲಾ ಮಹಿಳೆಯರಿಗೆ ಉಚಿತ ಪ್ರಯಾಣ ಎಂಬ ಘೋಷಣೆ ಕೂಡ ಇದ್ದಿತ್ತು. ಅಂದ್ರೆ 5 ಯೋಜನೆಗಳಲ್ಲಿ ಇದೀಗ ರಾಜ್ಯಾದ್ಯಂತ ಎಲ್ಲಾ ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಫ್ರೀಯಾಗಿ ಪ್ರಯಾಣವನ್ನ ಮಾಡಬಹುದು. ಯಾವುದೇ ಟಿಕೆಟ್ ಅನ್ನು ಕೊಡ್ಲಿಕ್ಕಿಲ್ಲ. ಇದಕ್ಕೆ ಷರತ್ತು ಕೂಡ ಅವರು ವಿಧಿಸಲ್ಲ. ಯಾವುದೇ ಷರತ್ತಿಲ್ಲದೆ ನೀವು ರಾಜ್ಯಾದ್ಯಂತ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣ ಮಾಡಬಹುದು ಎನ್ನುವಂತ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಸೋ ಇದರ ಬೆನ್ನಲ್ಲೇ ಕೆಲವೊಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಉಡುಪಿ ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ, ಶಿವಮೊಗ್ಗ ಆಗಿರ್ಬಹುದು, ಇನ್ನುಳಿದ ಕೆಲವು ಭಾಗಗಳಲ್ಲಿ ಸರ್ಕಾರಿ ಬಸ್ ಜಾಸ್ತಿಯಾಗಿ ಇಲ್ಲ. ಆ ಕಾರಣದಿಂದ ಇಲ್ಲೂ ಕೂಡ ಅಂದ್ರೆ ಪ್ರೈವೇಟ್ ಬಸ್ನಲ್ಲೂ ಕೂಡ ಒಂದು ಉಚಿತ ಪ್ರಯಾಣವನ್ನ ನೀಡಬೇಕು ಮಹಿಳೆಯರಿಗೆ ಅನ್ನುವಂಥದ್ದು. ಸೊ ಇದೆಲ್ಲವನ್ನ ಕುರಿತು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗ್ತೇವೆ. ನಮ್ಮ ಜೊತೆ ಕೆಪಿಸಿಸಿಯ ವಕ್ತಾರೆ ಆಗಿರುವಂತಹ ವೆರೋನಿಕಾ ಕರ್ನೇಲಿ ಅವರಿದ್ದಾರೆ. ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ವೀಕ್ಷಕರೇ, ತಾವು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇರಬಹುದು. ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿದ್ರೆ, ನಿಮ್ಮ ಅನಿಸಿಕೆಗಳನ್ನ ತಿಳಿಸುವುದಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, 08204290550. ಈ ನಂಬರ್ಗೆ ಕರೆ ಮಾಡಿ ನಿಮ್ಮಲ್ಲಿ ಇರುವಂತಹ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಮೇಡಮ್, ಮೊದಲನೇದಾಗಿ ಕಾಂಗ್ರೆಸ್ 5 ಯೋಜನೆಗಳನ್ನ ಘೋಷಣೆ ಮಾಡಿತ್ತು ಚುನಾವಣೆಗೂ ಮೊದಲು. ಆವಾಗ ಕೆಲವೊಂದಿಷ್ಟು ಕೂಡ ಮಾತುಗಳು ಕೇಳಿ ಬರ್ತಿತ್ತು, ಈ ಯೋಜನೆಗಳನ್ನ ಇವ್ರು ಜಾರಿಗೆ ತರ್ತಾರ ಅನ್ನುವಂಥದ್ದು ಅನುಮಾನವಿದೆ ಅನ್ನುವಂಥದ್ದು. ಸೊ ಇದೀಗ ಅದರ ಬೆನ್ನಲ್ಲೇ, ಸರ್ಕಾರ ರಚನೆಯಾದ ಬೆನ್ನಲ್ಲೇ ಒಂದು ಘೋಷಣೆ, ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಸೊ ಅದೀಗ ಎಲ್ಲಾ ಮಹಿಳೆಯರಿಗೂ, ಮೊದಲನೇದಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರಿಗೆ ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ, ಅದರಲ್ಲೂ ಈಗ ತಂದಿರುವಂತಹ ಯೋಜನೆಯಲ್ಲೂ ಮಹಿಳೆಯರಿಗೆ ಒಂದು ಆದ್ಯತೆಯನ್ನ ನೀಡಿದ್ದಾರೆ ಅಂತ ಹೇಳ್ಬಹುದು. ಸೊ ಉತ್ತಮ ಫಸ್ಟ್ ರಿಯಾಕ್ಷನ್ ಮೇಡಮ್, ನೀವೇನ್ ಹೇಳ್ತೀರಾ? ಏನು ಕಾಂಗ್ರೆಸ್ ತನ್ನ ಗ್ಯಾರಂಟಿ ಪ್ರಣಾಳಿಕೆ ಅದರ ಒಂದು ಭಾಗವಾಗಿ ಏನು 5 ಗ್ಯಾರಂಟಿಗಳನ್ನು ಘೋಷಿಸಿತ್ತು, ಆ 5 ಗ್ಯಾರಂಟಿಗಳನ್ನು ಕೂಡ ಏನು ಅಧಿಕಾರ ಸಿದ್ದರಾಮಯ್ಯ ಅವರು ತಕೊಂಡಿದ್ದಾರೆ. ತಕೊಂಡ ತಕ್ಷಣ ಆ 5 ಗ್ಯಾರಂಟಿಗಳಿಗೆ ಕೂಡ 5 ಯೋಜನೆಗಳನ್ನು ಕೂಡ ಕಾರ್ಯಗತ ಮಾಡಲಿಕ್ಕೆ ಅವರು ಆಗ್ಲೇ ಒಂದು ಆದೇಶಗಳನ್ನು ಕೊಟ್ಟಾಗಿತ್ತು. ಯಾಕಂತ ಹೇಳಿದ್ರೆ ಆ ಘೋಷಣೆಯನ್ನು ತಕ್ಷಣ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ ಎಂಬ ಸಂದೇಶವನ್ನು ಜನತೆಗೆ, ಕರ್ನಾಟಕದ ರಾಜ್ಯದ ಜನತೆಗೆ ಅವ್ರು ನೀಡಿದ್ರು. ಬಹುಶಃ ಅದಕ್ಕೆ ಪೂರಕವಾಗಿ ಏನೋ ಮಂತ್ರಿಮಂಡಲ ರಚನೆ ಆಗಿ ಈಗ ಫುಲ್ ಫ್ಲೆಜ್ಡ್ ಕ್ಯಾಬಿನೆಟ್ ಏನ್ ರಚನೆ ಆದ್ಮೇಲೆ ಅದಕ್ಕೆ ಎಲ್ಲ ತಯಾರಿಗಳು ನಡೀತಾ ಇವೆ. ಬಹುಶಃ 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ರು, 5 ಗ್ಯಾರಂಟಿಗಳನ್ನು ಕೂಡ ಕಾರ್ಯಗತ ಮಾಡುವಂತಹ ಎಲ್ಲ ತಯಾರಿಗಳು, ಅದಕ್ಕೆ ರೂಪುರೇಷೆಗಳನ್ನು ಹಾಕುವಂತ ತಯಾರಿಗಳು, ಆ ಸಂಬಂಧಪಟ್ಟ ಯಾವ ಇಲಾಖೆಗಳಿಗೆ ಬರುತ್ತೆ ಅವರು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈವನ್ ಮುಖ್ಯವಾಗಿ ಏನು ಬಸ್ ಪ್ರಯಾಣ, ಫ್ರೀ ಬಸ್ ಪ್ರಯಾಣ ಇದೆ. ಬಹುಶಃ ಸಚಿವರಾದ ರಾಮಲಿಂಗ್ ರೆಡ್ಡಿ ಅವರು ಈಗಾಗಲೇ ಅವರ ಏನು ತಯಾರಿ ಇದೆ ಅದನ್ನು ಮಾಡಿಕೊಂಡು ಪ್ರಯಶ ನಾಳೆ ದಿನ ನಡೆಯುವಂತ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿ ನಾಳೆಯಿಂದಲೇ ಅದನ್ನು ಕಾರ್ಯಗತ ಆಗ್ತದೆ ಎಂಬ ರೀತಿಯಲ್ಲಿ ಈಗಾಗಲೇ ಮಾಧ್ಯಮಕ್ಕೆ ಕೂಡ ಅವರ ಒಂದು ಪ್ರಕಟಣೆ ಈಗಾಗಲೇ ನೀಡಿದ್ದಾರೆ. ಸೊ ಅದು ಒಂದು ರೀತಿಯಲ್ಲಿ ನಮಗೆ ಕಾಂಗ್ರೆಸ್ ಕೊಟ್ಟ ಮಾತನ್ನು ಉಳಿಸ್ತದೆ. ಸಿದ್ದರಾಮಯ್ಯ ಸರ್ಕಾರ ಈ ಮೊದಲು ನಮ್ಮ ಈ ಹಿಂದಿನ ಸರ್ಕಾರ ಇತ್ತು, 2013-2018 ಏನು ಕಾಂಗ್ರೆಸ್ ಸರ್ಕಾರ ಇತ್ತು, ಆಗ ಕೂಡ ಏನು ಪ್ರಣಾಳಿಕೆಯಲ್ಲಿ ಏನೆಲ್ಲ ಆಶ್ವಾಸಗಳನ್ನು ಕೊಟ್ಟಿತ್ತು, ಏನೆಲ್ಲ ವಿಚಾರಗಳನ್ನ ಹಾಕಿತ್ತು, ಅದೆಲ್ಲದನ್ನು ಕಾರ್ಯಗತ ಮಾಡಿದೆ. ಈ ಬಾರಿ ಕೂಡ ಏನು ಆಶ್ವಾಸನೆಗಳು, ಅದರಲ್ಲಿ ಪ್ರತ್ಯೇಕವಾಗಿ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಅದನ್ನು ಈಗ ಇಂಪ್ಲಿಮೆಂಟ್ ಮಾಡುವಂತ ಒಂದು ಪ್ರಕ್ರಿಯೆ ಈಗಾಗಲೇ ಚಾಲ್ತಿಯಲ್ಲಿದೆ ಇದೆ ಅಂತ ಹೇಳ್ತೀವಿ. ಈಗಾಗಲೇ ಆಗ್ತಾ ಇದೆ. ಓಕೆ ಓಕೆ, ಒಬ್ರು ಕಾಲರ್ ಇದ್ದಾರೆ, ರಾಜೇಶ್ ಅಂತ ಹೇಳಿ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ ರಾಜೇಶ್ ಅವರೇ. ನಮಸ್ತೆ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ರಾಜೇಶ್? ನಾನು ಸಾಲಿಗ್ರಾಮದಿಂದ ಕಾಲ್ ಮಾಡ್ತಾ ಇದ್ದೇನೆ. ಓಕೆ ಹೇಳಿ. ಸಾಲಿಗ್ರಾಮದಿಂದ ಮೇಡಮ್ ಅವರಿಗೆ ಅಭಿನಂದನೆಗಳು. ತಮ್ಮ ಘನ ಸರ್ಕಾರ ಆಳ್ವಿಕೆ ಮಾಡ್ತಾ ಇದೆ, ಹಾಗಾಗಿ ನಾನು ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ಮತ್ತೆ ಮೇಡಮ್, ಈಗ ನೀವು ಮಹಿಳೆಯರಿಗೆ ಫ್ರೀ ಕೊಡೋದ್ರಿಂದ ಅದು ಒಳ್ಳೆ ಕೆಲಸವೇ, ಆದ್ರೆ ಅದು ಸರ್ಕಾರಕ್ಕೆ ಹೆಚ್ಚಿನ ಹೊಣೆ ಆಗುದಿಲ್ವಾ, ಹೊರೆ ಅದ್ರ ಬಗ್ಗೆ? ಓಕೆ ಓಕೆ, ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಆಗ್ತದೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ? ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಆಗ್ತದೆ, ಮತ್ತೆ ತೆರಿಗೆದಾರರಿಗೆ ಸಹ ಇದರಿಂದ ಹೆಚ್ಚಿನ ತೆರಿಗೆ ವಸೂಲಿ ಆಗ್ಬಹುದೇ ತೆರಿಗೆದಾರರಿಂದ? ಅವರಿಗೆ ಹೊರೆ ಆಗ್ಬಹುದೇ ರಾಜೇಶ್ ಅವರು? ಆ ಪ್ರಶ್ನೆ ಬರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ತೆರಿಗೆ ಹೆಚ್ಚುವರಿಯ ವಿಚಾರವನ್ನು ಎಲ್ಲೂ ಚರ್ಚೆ ಆಗಿಲ್ಲ, ಹೆಚ್ಚಿನ ನಿಮಿಷ ಅದು ಆಗ್ಲಿಕ್ಕೆ ಕೂಡ ಇಲ್ಲ. ಯಾಕಂದ್ರೆ ಹೇಳಿದ್ರೆ ನಮ್ಗೆ ಏನು ಆ ಸಂದರ್ಭದಲ್ಲಿ ವಿಚಾರಗಳನ್ನ ಹೇಳಿದ್ದಂತ ಹೇಳಿದ್ರೆ ಏನು 40% ಏನು ಸೋರಿಕೆ ಆಗ್ತಿತ್ತು,
ಏನು ಭ್ರಷ್ಟಾಚಾರದ ಮೂಲಕ ಹೋಗ್ತಿತ್ತು ಅದಷ್ಟನ್ನು ಉಳಿಸಿಕೊಂಡು ಅದನ್ನು ಎಲ್ಲ ಈ ಐದು ಗ್ಯಾರಂಟಿಗಳಿಗೆ ಕೂಡ ಕೊಡುವಂತ ಯೋಜನೆಯನ್ನು ಮಾಡ್ತೇವೆ ಎಂಬ ಮಾತನ್ನು ಈಗಾಗಲೇ ಹೇಳಿದ್ದಾರೆ ಮತ್ತು ದೊಡ್ಡ ಹೊರೆ ಬಹುಶಃ ಈಗಾಗಲೇ ಹೇಳಿದ ಹಾಗೆ ಒಂದು 3200 ಕೋಟಿ ರೂಪಾಯಿ ವರ್ಷಕ್ಕೆ ಇದರ ಒಂದು ಪರಿಣಾಮ ಆಗುತ್ತೆ ಎಂಬ ಬಗ್ಗೆ ವಿಚಾರವನ್ನು ಇಟ್ಟಿದ್ದಾರೆ ಬಹುಶಃ ಇದು ಅಷ್ಟು ಜನರಿಗೆ ಹಂಚಿಕೆ ಆಗಿ ಹೋಗುತ್ತೆ ನಮ್ಮ ಪ್ರತಿ ಮನೆಯ ಹೆಣ್ಣು ಮಗಳ ಇದರ ಪ್ರಯೋಜನವನ್ನು ಪಡ್ಕೊಳ್ತಾಳೆ ಇಂಡೈರೆಕ್ಟ್ ಆಗಿ ಅದು ಪ್ರತಿ ಮನೆಗೆ ಬೆನಿಫಿಟ್ ಆಗ್ತದೆ ಅಂತ ನಾನು ಭಾವಿಸ್ತೇನೆ ರಾಜೇಶ್ ಥ್ಯಾಂಕ್ ಯು ಓಕೆ ಈಗ ಉಚಿತ ಪ್ರಯಾಣ ಏನಿದೆ ಮಹಿಳೆಯರಿಗೆ ಸೋ ಇದರಿಂದ ಆಗುವಂತ ಪ್ರಯೋಜನಗಳೇನು ಮೇಡಮ್ ಈ ಪ್ರಯೋಜನಗಳ ಬಗ್ಗೆ ಮಾತಾಡೋಣ ನಾವು ಓಕೆ ಏನೆಲ್ಲ ಯೂಸ್ ಈಗ ಬಹುಶಃ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಅಥವಾ ಇಲ್ಲಿ ಒಂದು ಸ್ವಲ್ಪ ನಾವೆಲ್ಲ ಆರ್ಥಿಕವಾಗಿ ಕೂಡ ಒಂದು ಸ್ವಲ್ಪ ಮುಂದಿದ್ದೇವೆ ಅಂತ ಭಾವಿಸ್ತೇನೆ ಕಂಪೇರ್ ಟು ನಾವು ನಮ್ಮ ರಾಜ್ಯದ ಉಳಿದ ಭಾಗಗಳಿಗೆ ನೋಡಿದ್ರೆ ಜನ ಅದರಲ್ಲೂ ಪ್ರತ್ಯೇಕವಾಗಿ ಗಂಡಸರು ದುಡ್ಕೊಂಡು ಬರ್ತಾರೆ ಆದರೆ ಮನೆಗೆ ಮನೆಯ ಖರ್ಚಿಗೆ ಕೊಡ್ಲಿಕ್ಕೆ ಕಷ್ಟ ಆಗುವಾಗ ಮಹಿಳೆಯರು ಎಲ್ಲಾದರೂ ಪ್ರಯಾಣ ಮಾಡೋದಿದ್ರೆ ಗಂಡಸರನ್ನು ಅವರ ಹತ್ರ ಬೇಡ್ಕೊಂಡು ಅವರು ಹೋಗ್ಬೇಕಾದಂತ ಪರಿಸ್ಥಿತಿ ಇದೆ ಹೊಂದಾಣಿಕೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಎಲ್ಲ ವಿಚಾರಗಳಲ್ಲಿ ಕೂಡ ಇವತ್ತು ಅದೆಷ್ಟು ಮಹಿಳೆಯರು ಸಫರ್ ಆಗ್ತಾ ಇದ್ದಾರೆ ಪ್ರತ್ಯೇಕವಾಗಿ ಮಹಿಳೆ ಒಬ್ರು ಡಿಪೆಂಡೆಂಟ್ ಆದದ್ರಿಂದ ಗಂಡಸರ ಮೇಲೆ ಡಿಪೆಂಡೆಂಟ್ ಆದದ್ರಿಂದ ಅವಳಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಈಗ ನನಗೆ ಏನಿದ್ರು ಕೂಡ ಪ್ರಯಾಣ ಮಾಡ್ಲಿಕ್ಕೆ ನನಗೆ ಸರ್ಕಾರ ಫ್ರೀ ವ್ಯವಸ್ಥೆಯನ್ನು ಕೊಟ್ಟಿದೆ ಎಂಬ ಒಂದು ಕಾನ್ಫಿಡೆನ್ಸ್ ಅವಳಿಗೆ ಬಹುಶಃ ಅವಳು ಡಿಪೆಂಡ್ ಆಗ ತುಂಬಾ ಡಿಪೆಂಡ್ ಆಗ್ಬೇಕಿಲ್ಲ ಅವಳ ಕಾರ್ಯಚಟುವಟಿಕೆಗಳಿಗೆ ಅವಳು ಫ್ರೀಯಾಗಿ ಹೋಗಿ ಬರುವಂತ ಒಂದು ವ್ಯವಸ್ಥೆ ಸರ್ಕಾರ ರೂಪಿಸಿದೆ ಅಂತ ನಾನು ಭಾವಿಸ್ತೇನೆ ಓಕೆ ಮೇಡಮ್ ನಮ್ಮ ಜೊತೆಗೆ ರಮೇಶ್ ಕಾಂಚನ್ ಅವರು ಲೈನ್ ಅಲ್ಲಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ತೆ ರಮೇಶ್ ಕಾಂಚನ್ ಸರ್ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಸರ್ ಇವತ್ತು ಕಾರ್ಯಕ್ರಮದಲ್ಲಿ ವೆರೋನಿಕಾ ಕರ್ನೇಲಿ ಅವರು ಇದ್ದಾರೆ ಸೊ ನಾವು ಉಚಿತ ಪ್ರಯಾಣ ಮಹಿಳೆಯರಿಗೆ ಸರ್ಕಾರಿ ಬಸ್ ನಲ್ಲಿ ಸೊ ಇದರ ಬಗ್ಗೆ ಮಾತಾಡ್ತಾ ಇದ್ದೇವೆ ನಿಮ್ಮ ಸರ್ಕಾರವೇ ತಂದಂತಹ ಒಂದು ಯೋಜನೆ ಸರ್ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಹಾ ಒಳ್ಳೆಯ ಯೋಜನೆ ಓಕೆ ಉಡುಪಿಗೆ ಏನು ಯೂಸ್ ಉಂಟು ಸರ್ ಉಡುಪಿಗೆ ಏನು ಯೂಸ್ ಉಂಟು ಇದರಿಂದ ಯಾವುದು ಉಡುಪಿಗೆ ಏನು ಪ್ರಯೋಜನ ಇದೆ ಸರ್ ಇದರಿಂದ ಅನ್ನುವಂತದ್ದು ನೋಡಿ ಈಗ ಸರ್ಕಾರಿ ಬಸ್ ಅಲ್ಲಿ ತಿರುಗುವವರು ಯಾರು ಮೊದಲ ಪ್ರಶ್ನೆ ಈಗ ನಮ್ಮಂತ ನಿಮ್ಮಂತ ಶ್ರೀಮಂತರು ವಿಮಾನದಲ್ಲಿ ತಿರುಗ್ತಾರೆ ವಾಲ್ವೋ ಬಸ್ ಅಲ್ಲಿ ತಿರುಗ್ತಾರೆ ಅಥವಾ ದೊಡ್ಡ ದೊಡ್ಡ ಬಸ್ ಅಲ್ಲಿ ತಿರುಗ್ತಾರೆ ಇದು ದಿನಕೂಲಿ ಕಾರ್ಮಿಕರು ಬಡವರು ತೀರ ಬಡತನದಲ್ಲಿರುವವರು ಮಾತ್ರ ಈ ಸರ್ಕಾರಿ ಬಸ್ ಅಲ್ಲಿ ಓಡಾಡುವಂತದ್ದು ಸೊ ಬಡವರಿಗೆ ನಮ್ಮ ಸರ್ಕಾರ ಈ ಯೋಜನೆಯನ್ನು ಕೊಟ್ಟಿದೆ ಇವತ್ತು ಇವತ್ತು ಬಿಜೆಪಿಯ ಕೆಲವು ಮಾಜಿ ಮಂತ್ರಿಗಳು ಮತ್ತೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರುಗಳು ಅವರಿಗೆ ನಮ್ಮ ಸರ್ಕಾರ ಯೋಜನೆಯನ್ನು ಈಗ ತಂದ ನಂತರ ಪ್ರಾಯಶಃ ಈಗ ಅವರಿಗೆ ಎಚ್ಚೆತ್ತುಕೊಂಡಿದ್ದಾರೆ ಈಗ ಅವ್ರದ್ದು ಹೇಳಿಕೆಗಳನ್ನು ನಾವು ನೋಡ್ತಾ ಇದ್ದೇವೆ ಏನಂತ ಹೇಳಿದ್ರೆ ನೀವು ಖಾಸಗಿ ಬಸ್ ಅಲ್ಲಿ ಕೂಡ ನೀವು ಫ್ರೀ ಕೊಟ್ರೆ ಒಳ್ಳೇದು ಪ್ರಾಯಶಃ ಒಂದು 15-20 ದಿವಸ ಹಿಂದೆ ಇವ್ರದೇ ಸರ್ಕಾರ ಇತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ ಆವಾಗ ಇವ್ರು ಏನು ನಿದ್ದೆ ಮಾಡ್ಕೊಂಡಿದ್ರ ಈ ಬಡವರ ಬಗ್ಗೆ ಯಾಕೆ ಇವರಿಗೆ ಕಾಳಜಿ ಬರ್ಲಿಲ್ಲ ನಾನು ನಿಮ್ಮ ವಾಹಿನಿ ಮುಖಾಂತರ ಅವರಿಗೆ ಪ್ರಶ್ನೆ ಮಾಡ್ತೇನೆ ಅವರ ಸರ್ಕಾರ ಇರುವಾಗ ಕೇಂದ್ರ ಮತ್ತು ರಾಜ್ಯ ಅವರ ಸರ್ಕಾರ ಇರುವಾಗ ಇವರಿಗೆ ಬಡವರ ಬಗ್ಗೆ ಕಿಂಚಿತ್ತು ಆಲೋಚನೆ ಮಾಡುವಂತ ವ್ಯವಧಾನ ಇಲ್ಲ ಪುರ್ಸೋತಿಲ್ಲ ಬರೇ 40% 80% ಕಮಿಷನ್ ಹೊಡೆಯುವ ಮಾತ್ರ ಚಿಂತೆಯಲ್ಲಿ ಬಿದ್ದಿದ್ರು ವಿನ ಬಡವರ ಬಗ್ಗೆ ಕಾಳಜಿಯನ್ನು ಹುಡುಕುವಂತದ್ದು ಮತ್ತೆ ಅದಕ್ಕೆ ಪರಿಹಾರ ಮಾಡುವಂತದ್ದು ಯಾವುದು ಕೂಡ ಇವರಿಗೆ ನೆನಪೇ ಆಗ್ಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕಾಂಗ್ರೆಸ್ನವರು ಈ ರೀತಿಯ ಬಡವರನ್ನು ನೋಡಿ ಹುಡುಕಿ ಹುಡುಕಿ ಯೋಜನೆಯನ್ನು ಕೊಡುವಾಗ ಈಗ ಅವರಿಗೆ ಹೊಟ್ಟೆ ಉರಿತಾ ಇದೆ ಹೊಟ್ಟೆ ಅಂದ್ರೆ ಬಡವರ ಬಗ್ಗೆ ಹೊಟ್ಟೆ ಉರಿ ಅಲ್ಲ ಅವರಿಗೆ ಸರ್ಕಾರ ನಮ್ಮ ಕೈಯಿಂದ ಕಿತ್ತು ಹೋಯ್ತಲ್ಲ ಈ ಹೊಟ್ಟೆಗೆ ನಂಜಿ ಈ ತರ ಅಂದ್ರೆ ಟೆನ್ಷನ್ ಬೇಸರ ಬಡವರ ಬಗ್ಗೆ ಕಾಳಜಿ ಅಲ್ಲ ಒಂದ್ ವೇಳೆ ಬಡವರ ಬಗ್ಗೆ ಕಾಳಜಿ ಇರ್ತಿದ್ರೆ ಖಂಡಿತವಾಗಿಯೂ ಕೇಂದ್ರ ರಾಜ್ಯ ನಗರಸಭೆ ಉಡುಪಿ ಎಲ್ಲ ಇಡೀ ಎಲ್ಲ ಬಿಜೆಪಿ ಮಯ ಆಗಿತ್ತು ಸೊ ಬಡವರ ಬಗ್ಗೆ ಕಿಂಚಿತ್ತು ಆಲೋಚನೆ ಮಾಡದೆ ಇವತ್ತು ಕಾಂಗ್ರೆಸ್ನವರು ಒಳ್ಳೆ ಒಳ್ಳೆ ಜನರ ಪರವಾಗಿ ಹೇಳಿದ ನುಡಿದಂತೆ ನಡೆದಂತ ಈ ಯೋಜನೆಯನ್ನು ಕೊಡುವಾಗ ಇವತ್ತು ಅವರಿಗೆ ಹೊಟ್ಟೆ ಉರಿ ಆಗ್ತದೆ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ನಮ್ಮ ನಿಮ್ಮ ಚಾನಲ್ ಮುಖಾಂತರ ಹೇಳುದು 5 ವರ್ಷ ಕಾಂಗ್ರೆಸ್ನವರು ಏನೆಲ್ಲ ಮಾಡ್ತಾರೆ ನೋಡ್ಕೊಂಡು ಹೋಗಿ ಆದ್ರೆ ಸಾಧ್ಯ ಆದ್ರೆ ನಮ್ಗೆ ಸಹಾಯವನ್ನು ಮಾಡಿ ಅಥವಾ ಥ್ಯಾಂಕ್ಸ್ ಹೇಳಿ ಅದ್ ಬಿಟ್ರೆ ನೀವು ಏನೂ ಹಾರಾಟ ಮಾಡಿದ್ರು
ನಮ್ಮ ಸರ್ಕಾರ ನಿರಂತರವಾಗಿ ಜನರ ಕಣ್ಣೀರು ಒರೆಸುವಂತ ಕೆಲಸ ಮಾಡ್ಕೊಂಡು ಹೋಗಿದೆ ಮತ್ತೆ ಏನು ಗ್ಯಾರಂಟಿ ಹೇಳಿದೆ ಆ ಪ್ರಕಾರ ಅದನ್ನು ನಮ್ಮ ಸರ್ಕಾರ ಹಂತ ಹಂತವಾಗಿ ಮಾಡ್ಕೊಂಡು ಬರ್ತಾರೆ ಖಂಡಿತ ಹಾಗಾದ್ರೆ ಮುಂದೆ ಇನ್ನು ಉಳಿದ ಯೋಜನೆಗಳನ್ನ ಹಂತ ಹಂತವಾಗಿ ನೀವು ನೀಡ್ತೀರಾ ಅಂತ ಹೇಳ್ತಿದ್ದೀರಾ ನೋಡಿ ನೋಡಿ ಹಿಂದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವರು ಏನು ನೋಡಿದಂತೆ ಏನು ನಡೆದಿದ್ದಾರೆ ಆ ಪ್ರಕಾರವಾಗಿ ಈ ಬಾರಿ ಕೂಡ ಏನು ಐದು ಗ್ಯಾರಂಟಿಯನ್ನು ಹೇಳಿದ್ದಾರೆ ಅದನ್ನು ಎಲ್ಲದನ್ನು ಜನರ ಮುಂದೆ ತಂದು ಇಡ್ತಾರೆ ಬಿಜೆಪಿ ಅವರಿಗೆ ಟೆನ್ಷನ್ ಬೇಡ ಜನರ ಬಡವರ ಕಾಳಜಿ ಖಂಡಿತ ನಮಗೆ ಇದೆ ಓಕೆ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ರಮೇಶ್ ಕಾಂಚನ್ ಅವರು ಮಾತನಾಡುವಾಗ ಹೇಳಿದ್ರು ಅವರಿಗೆ ಬಡವರ ಮೇಲಿನ ಕಾಳಜಿಯಿಂದ ಈ ಮಾತನ್ನ ಹೇಳ್ತಿಲ್ಲ ಅಧಿಕಾರ ಕೈ ತಪ್ಪಿ ಹೋಗಿದೆ ಅಲ್ಲ ಸೊ ಅದರಿಂದ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಖಂಡಿತ ಅದು ಆ ಮಾತನ್ನು ನಾನು ಕೂಡ ಒಪ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಒಂದು ವೇಳೆ ಅವರಿಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರೈವೇಟ್ ಬಸ್ ನಮ್ಮ ಸರ್ಕಾರಿ ಬಸ್ಗಳಿಲ್ಲ ಖಾಸಗಿ ಬಸ್ಗಳಿಗೆ ಕೊಡ್ಬೇಕು ಅಂತ ಏನು ಈಗ ನಮ್ಮ ಮಾಜಿ ಮಂತ್ರಿಗಳೆಲ್ಲ ಮಾತಾಡ್ತಾ ಇದ್ದಾರೆ ಆ ಮಾತುಗಳನ್ನು ಈ ಗ್ಯಾರಂಟಿ ಹೊರಬಂದಾಗ ಕಾಂಗ್ರೆಸ್ ಪ್ರಚಾರದಲ್ಲಿದ್ದಾಗ ಹೇಳಬೇಕಿತ್ತು ನೀವು ಸರ್ಕಾರಿ ಬಸ್ಗಳಿಗೆ ಮಾತ್ರ ಯಾಕೆ ನಿಮ್ಮ ಗ್ಯಾರಂಟಿಯಲ್ಲಿ ಉಡುಪಿಯಲ್ಲಿ ನಮ್ಮ ಉಡುಪಿ ನಮ್ಮ ಈ ಭಾಗದಲ್ಲಿ ಖಾಸಗಿ ಬಸ್ಗಳಿದೆ ಆಗ ಸೇರಿಸಿ ಅಂತ ಹೇಳ್ಬೋದಿತ್ತು ಇದು ಒಂದು ಮಾತು ಮಾತಾಡ್ಬೋದಿತ್ತು ಅಥವಾ ಈ ಹಿಂದೆ ಬಹುಶಃ ಇವರೇ ಏನು ನಮ್ಮ 2013-2018 ಅಲ್ಲಿ ನಮ್ಮ ಸರ್ಕಾರ ಇತ್ತು ಆಗ ಇಲ್ಲಿ ನಮ್ಮ ಶಾಸಕರಿದ್ದು ಪ್ರಮೋದ್ ಮಂಜರಾಜರು ಇದ್ರು ಅವರು ನರ್ಮ್ ಬಸ್ಗಳನ್ನು ಉಡುಪಿಗೆ ತಂದಿದ್ರು ದೊಡ್ಡ ಪ್ರಯತ್ನ ಪಟ್ಟು ನರ್ಮ್ ಬಸ್ಗಳನ್ನು ಉಡುಪಿಗೆ ತಂದಿದ್ರು ಅದಷ್ಟು ಬಸ್ಗಳು ಎಲ್ಲಾ ಕಡೆಗಳಲ್ಲಿ ಓಡಾಡ್ತಿತ್ತು ಅದಕ್ಕೆ ಆಕ್ಷೇಪಣೆ ಮಾಡಿದವರು ಯಾರು ಅದು ಬರಬಾರ್ದಂತ ಹೋರಾಟ ಮಾಡಿದವರು ಯಾರು ತದನಂತರ ಹಂತ ಹಂತವಾಗಿ ಆ ಎಲ್ಲ ಬಸ್ಗಳನ್ನು ಕಡಿತಗೊಳಿಸಿ ಇವತ್ತು ಮಿನಿಮಮ್ ಬಸ್ಗಳನ್ನು ಉಳಿಯುವಂತೆ ಮಾಡಿದವರು ಯಾರು ಒಂದು ವೇಳೆ ಅದಷ್ಟು ನರ್ಮ್ ಬಸ್ಗಳು ಇವತ್ತು ನಮ್ಮ ಉಡುಪಿ ಜಿಲ್ಲೆಯಾದ್ಯಂತ ತಿರುಗ್ತಾ ಇದ್ದಿದ್ರೆ ಅದೆಷ್ಟು ಜನರಿಗೆ ಪ್ರಯೋಜನ ಆಗ್ತಿತ್ತು ಇವತ್ತು ಅವರು ಆ ರೀತಿ ಕೂಗ್ಬೇಕಾಗಿದ್ದಿರಲಿಲ್ಲ ನಮಗೆ ಖಾಸಗಿಗಳಿಗೆ ಕೊಡಿ ಅಂತ ಹೇಳಬೇಕಾಗಿದ್ದಿರಲಿಲ್ಲ ಖಾಸಗಿಗಳಿಗೆ ಕೊಡಬೇಕಂತ ಅವ್ರಿಗೆ ಮನಸ್ಸಿದ್ರೆ ಈ ಬಹುಶಃ ಉಡುಪಿ ಜಿಲ್ಲೆಯಲ್ಲಿ ಐದು ಶಾಸಕರು ಅವರೇ ಇದ್ದಾರೆ ಮನಸ್ಸು ಮಾಡಲಿ ಖಾಸಗಿಗಳ ಹತ್ರ ಮಾತಾಡಿಸ್ಕೊಂಡು ಏನಾದರೂ ಒಂದು ರೀತಿಯಲ್ಲಿ ಅವರು ಕೊಡಲಿಕ್ಕೆ ಅವರಿಂದ ಪ್ರಯತ್ನ ಆಗೋದಿದ್ರೆ ಮಾಡಲಿ ಅಥವಾ ಸ್ವಲ್ಪ ವೆಯ್ಟ್ ಮಾಡಲಿ ಉಡುಪಿಗೆ ನರ್ಮ್ ಸರ್ಕಾರಿ ಬಸ್ಗಳನ್ನು ತರಲಿಕ್ಕೆ ಒಂದು ಪ್ರಪೋಸಲ್ ನಮ್ಮ ಐದು ಶಾಸಕರುಗಳು ಕೂಡ ಮಂಡಿಸ್ಲಿ ಅಲ್ಲಿಂದ ಖಾಸಗಿ ನಮ್ಮ ಸರ್ಕಾರಿ ಬಸ್ಗಳು ಬರುವಂತೆ ಮಾಡ್ಲಿ ಮುಂದಿನ ವರ್ಷ ಆದ್ರೂ ಸರ್ಕಾರಿ ಬಸ್ಗಳು ಬರಬಹುದು ಅದಾದ್ರೂ ಕನಿಷ್ಠ ಮುಂದಿನ ನಮ್ಮ ನಿಜವಾಗಿ ಅವರಿಗೆ ಬಡವರ ಬಗ್ಗೆ ಮಹಿಳೆಯರ ಬಗ್ಗೆ ಕಾಳಜಿ ಇದ್ದದ ಹೋದಂತ ಆದ್ರೆ ಆ ರೀತಿ ಅವರು ಕಾರ್ಯಗತ ಮಾಡಬಹುದು ತರ್ಲಿ ಈಗ ಅವರು ಸದನದಲ್ಲಿ ಅದನ್ನು ಮಂಡಿಸ್ಲಿ ನಮ್ಗೆ ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಬಸ್ಗಳಿಲ್ಲ ನಮ್ಗೆ ಬೇಡಿಕೆ ಇದೆ ಅಂತ ಬೇಡಿಕೆ ಕೊಡ್ಲಿ ಸರ್ಕಾರಿ ಬಸ್ಗಳನ್ನು ಇಲ್ಲಿಗೆ ತರಲಿ ಅಟ್ ಲೀಸ್ಟ್ ಒಂದ್ ಸ್ವಲ್ಪ ಸಮಯ ಹೋಗ್ಬೋದು ಮುಂದಿನ ವರ್ಷಕ್ಕಾದ್ರೂ ಮುಂದಿನ ಒಂದು 4 ವರ್ಷಗಳಿಗಾದ್ರೂ ನಮ್ಮ ಇಲ್ಲಿಯ ಜನತೆಗೆ ಅವಕಾಶ ಸಿಗ್ಬೋದಲ್ವಾ ಇದು ಬರೀ ಈಗ ಮೊದ್ಲಿಗೆ ಅವರಿಗೆ ಹೇಗಿತ್ತು ಅಂತ ಹೇಳಿದ್ರೆ ಇದು ಯಾವುದು ಗ್ಯಾರಂಟಿಗಳು ಆಗುದಿಲ್ಲ ಅವರು ಪ್ರಚಾರ ಕೊಟ್ಟದ್ದು ಬಹುಶಃ ನಮ್ಮ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಮಾಧ್ಯಮದ ಮೂಲಕ ಕೊಟ್ಟಂತಹ ಒಂದು ಪ್ರಚಾರವನ್ನು ನಾನು ಕಂಡಿದ್ದೇನೆ ಇದೆಲ್ಲದು ಬರೀ ಸುಳ್ಳು ಇದು ಎಲ್ಲಿಯಾದ್ರೂ ಇಮಿಡಿಯೇಟ್ ಕಾರ್ಯಗತ ಆದ್ರೆ ನಾನು ತಲೆಬೋಳಿಸ್ತೇನೆ ಇಂಥದೆಲ್ಲ ಮಾತುಗಳನ್ನು ಅವರು ಆಡಿದ್ದಾರೆ ಅಂದ್ರೆ ಅವರ ಹೇಳಿಕೆಗಳು ಹೇಗಿತ್ತು ಅಂತ ಹೇಳಿದ್ರೆ ಇದೆಲ್ಲ ಸುಳ್ಳು ಅಂತ ಹೇಳಲಿಕ್ಕೆ ಜನರ ಹತ್ರ ತುಂಬಾ ಪ್ರಯತ್ನ ಪಟ್ಟರು ಅವರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಇದು ಯಾವುದು ಗ್ಯಾರಂಟಿಗಳು ನಡೆಯುವುದಿಲ್ಲ ಅಂದ್ಕೊಂಡ್ಲೆ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಈಗ ಅದು ಕಾರ್ಯಗತ ಆಗುವುದು ಕಂಡಾಗ ಅದರಲ್ಲಿ ನಾನು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪರವರು ಒಂದು ಮಾತು ಹೇಳಿದ್ದ ಮಾಧ್ಯಮದ ಮೂಲಕ ಕಂಡೆ ಅವರು ಇಮಿಡಿಯೇಟ್ ಆಗಿ ಹೇಳಿದ್ರು ಇಲ್ಲ ಅವರು ಐದನ್ನು ಘೋಷಣೆ ಮಾಡಿದ್ದಾರೆ ಈಗಾಗಲೇ ಇದ್ರ ಬಗ್ಗೆ ನಾನು ನೆಗೆಟಿವ್ ಕಮೆಂಟ್ ಮಾಡೋದಿಲ್ಲ ಅದು ಎಲ್ಲದನ್ನ ಅವರು ಕಾರ್ಯಗತ ಮಾಡ್ತಾರೆ ಅಂತ ಅವ್ರು ಮಾತಾಡಿದ್ರು ಬಹುಶಃ ಇವರು ಇಲ್ಲಿ ಅವರು ಮಾತಾಡುವಾಗ ಅದು ನಿಜವಾದ ಬಡವರ ಬಗ್ಗೆ ಕಾಳಜಿ ಅಲ್ಲ ಇದು ಯಾಕೋ ಒಂದು ರೀತಿಯಲ್ಲಿ ಇರುಸು ಮುರುಸು ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಓಕೆ, ಒಬ್ರು ಸಚಿನ್ ಅಂತ ಹೇಳಿ ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಸಚಿನ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕಾರ್ಕಳದಿಂದ. ಕಾರ್ಕಳ, ಓಕೆ ಸರ್, ಹೇಳಿ. ಅದು ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಈ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಹೌದು, ಇವರು ಜಾರಿಗೆ ತರುವುದಿಲ್ಲ ಹಾಗೆ ಹೀಗೆ ಅಂತ ಹೇಳಿ, ಅದು ಯಾರಿಗೆ ಬೇಡ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ ಅವರು ತೆಗೆದುಕೊಳ್ಳುದು ಬೇಡ ಅಲ್ಲ, ಬಿಟ್ಟಿ ಭಾಗ್ಯ ಅಂದವರು ತೆಗೆದುಕೊಳ್ಳುದು ಬೇಡ, ಹೌದಲ್ಲ? ಓಕೆ, ಬಿಟ್ಟಿ ಭಾಗ್ಯ ಅಂತ ಹೇಳುವವರು ತೆಗೆದುಕೊಳ್ಳುದು ಬೇಡ ಅಂತ ನೀವು ಹೇಳಿದ್ರು, ಬೇಡ ಬಾಕಿ ಅವರಿಗೆ ಸಿಗ್ಲಿ, ಅದು ಹೇಗೆ ಇಂಪ್ಲಿಮೆಂಟ್ ಆಗಿ ಆಗುತ್ತೆ. ಓಕೆ, ಹಿಂದೆ ಸಹ ಮಾಡಿದ್ರಲ್ಲ ಸಿದ್ದರಾಮಯ್ಯ ಅವರು, ಅದೇ ನನ್ನ ಪ್ರಶ್ನೆ. ಓಕೆ, ಈ ಯೋಜನೆ ಒಳ್ಳೇದಾಗಿದೆ ಅಂತ ಹೇಳ್ತೀರಾ ತಾವು? ಒಳ್ಳೇದಾಗಿದೆ ಮೇಡಮ್, ಐದು ಯೋಜನೆಗಳು. ಹೌದು. ಓಕೆ ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಉಡುಪಿಯಲ್ಲಿ ಈಗ ನಾವೀಗ ಮಾತನಾಡಿದ್ವಿ, ಈಗ ಸರ್ಕಾರಿ ಬಸ್ಗಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಸರ್,
ಈಗ ಹೆಚ್ಚಿನ ಜನರು ಈಗ ಬಸ್ ಅಲ್ಲಿ ಹೋಗೋರು ಇರ್ತಾರೆ ಈಗ ಕೆಲಸಕ್ಕೆ. ಸೊ ಕೆಲವರು ಇದರಿಂದ ಈಗ ಏನು ವಂಚಿತರಾಗುವುದಿಲ್ಲ ಅಂದ್ರೆ ಕೆಲವೊಂದು ಕಡೆ ಈಗ ಸರ್ಕಾರಿ ಬಸ್ ಹೋಗುವುದಿಲ್ಲ. ಸೊ ಇದರಿಂದ ಅವರಿಗೆ ಅವರು ವಂಚಿತರಾಗುವುದಿಲ್ವಾ ಅನ್ನುವಂಥದ್ದು ಸದ್ಯಕ್ಕೆ ಕೆಲವರಿಗೆ ಹೆಚ್ಚಿನ ಜನರು ಹೇಳ್ತಾರೆ ಮೇಡಮ್ ಅಂದ್ರೆ ನಿಮ್ಮ ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನ ತಂದಿದೆ, ಬಟ್ ನಾವು ಎಲ್ಲೋ ಒಂದು ಕಡೆ ವಂಚಿತರಾಗ್ತಾ ಇದ್ದೇವೆ ಅನ್ನುವಂಥದ್ದು ಕೆಲವರು ಹೇಳ್ತಾರೆ. ಈಗ ಎಲ್ಲಿ ಅವರಿಗೆ ಬಸ್ ಹೋಗೋದಿಲ್ಲ ಅಲ್ಲಿ ಅವರೆಲ್ಲ ಸರಿ ಅವ್ರು ಹೇಳುವಂಥದ್ದು ಅವ್ರಿಗೆ ಫೀಲ್ ಆಗುವಂಥದ್ದು ಕೂಡ ಸ್ವಾಭಾವಿಕ, ಯಾಕಂತ ಹೇಳಿದ್ರೆ ಇಲ್ಲಿ ಬಸ್ಗಳಿಲ್ಲ. ಆದ್ರೆ ಇದಕ್ಕೆ ಕಾರಣೀಕರ್ತರು ಯಾರಂತ ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಕಾರಣೀಕರ್ತರು ಯಾರು? ಯಾಕಂದ್ರೆ ಉಡುಪಿ ಭಾಗಕ್ಕೆ ನರ್ಮ್ ಬಸ್ಗಳು ಬರಬೇಕು ಅಂತ ಹೋರಾಟ ಕೊಟ್ಟವರು ಕಾಂಗ್ರೆಸ್ನವರು, ಬಸ್ಗಳನ್ನ ತರಲಿಕ್ಕೆ ಪ್ರಯತ್ನ ಪಟ್ಟವರು ಕಾಂಗ್ರೆಸ್ ಶಾಸಕರು, ಕಾಂಗ್ರೆಸ್ ನಲ್ಲಿ ಇರುವಾಗ ಅವ್ರು ಮಾಡಿದಂತ ಪ್ರಯತ್ನ, ಅದನ್ನು ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಒಂದು ಒಂದು ರೀತಿಯಲ್ಲಿ ಲಾಬಿ ಮಾಡಿಕೊಂಡು ಅದಕ್ಕೆ ಹಿಂದಕ್ಕೆ ಒಂದು ವೇಳೆ ಬಿಜೆಪಿ ಅಥವಾ ಅವ್ರಿಗೆ ಸಂಬಂಧಪಟ್ಟವರು ಅದನ್ನು ನಮ್ಮಿಂದ ಬಸ್ಗಳನ್ನು ಹೋಗುವಂತೆ ಮಾಡಿದಿದ್ರೆ ಬಹುಶಃ ನಾವು ಜನರಿಗೆ ಅದನ್ನು ಮನವರಿಕೆ ಮಾಡಬೇಕು, ಕಾಂಗ್ರೆಸ್ಗೆ ಕೊಡ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ. ಆದ್ರೆ ಯಾರು ಇದಕ್ಕೆ ತಡೆ ಒಡ್ಡಿದ್ದಾರೆ ಎಂಬ ಒಂದು ಒಂದು ವಿಚಾರವನ್ನು ಅವ್ರಿಗೆ ಇಡಬೇಕಾಗತ್ತೆ. ಜನ ಸಫರ್ ಆಗ್ತಾ ಇದ್ದಾರೆ, ಜನರಿಗೆ ಒಂದು ರೀತಿಯಲ್ಲಿ ವಂಚಿತರಾಗ್ತಾರೆ, ಅದನ್ನು ಒಪ್ಕೊಳ್ತೇವೆ. ಆದ್ರೆ ಗ್ಯಾರಂಟಿಯಲ್ಲಿ ಕೊಟ್ಟದ್ದು, ಚುನಾವಣೆಯ ಮುನ್ನ ಕೊಟ್ಟ ಏನು ವಾಗ್ದಾನ ಅಂತ ಹೇಳಿದ್ರೆ ಸರ್ಕಾರಿ ಬಸ್ಸುಗಳಂತ ಮಾತ್ರ ಕೊಟ್ಟಿದ್ದಾರೆ. ಪ್ರಚಾರಕ್ಕೆ ಹೋದಾಗ ಇಲ್ಲಿ ಖಾಸಗಿ ಬಸ್ಸುಗಳಂತ ಉಲ್ಲೇಖ ಮಾಡೇ ಇಲ್ಲ, ಸರ್ಕಾರಿ ಬಸ್ಸುಗಳಂತ ಕೊಟ್ಟಿದ್ದಾರೆ. ಸೊ ಆ ವಾಗ್ದಾನ ಅದನ್ನು ಪೂರೈಸ್ತಾ ಇದ್ದಾರೆ. ಮೇಬಿ ಮುಂದಿನ ದಿನಗಳಲ್ಲಿ ಆ ಒತ್ತಡ ಜನರಿಂದ ಬರ್ಲಿ, ಮಹಿಳೆಯರಿಂದ ಬರ್ಲಿ, ನಮ್ಗೆ ಸರ್ಕಾರಿ ಬಸ್ಸುಗಳು ಬೇಕು ಅಂದ್ಕೊಂಡು ಬೇಡಿಕೆ ಬರ್ಲಿ, ನಮ್ಮ ಬೇರೆ ಬೇರೆ ಇಲಾಖೆಗಳ ಮೂಲಕ ಶಾಸಕಗಳ ಮೂಲಕ ಹೋಗ್ಲಿ. ಬಹುಶಃ ಮುಂದಿನ ದಿನಗಳಿಗೆ ಅವಕಾಶ, ಏನು ವಂಚಿತರಾಗಿದ್ದಾರೆ ಅವರಿಗೂ ಅವಕಾಶಗಳು ಮುಂದಿನ ದಿನಗಳಲ್ಲಿ ಸಿಗ್ಬಹುದು. ಪ್ರಯತ್ನ ಪಟ್ರೆ, ಮನಸ್ಸಿದ್ರೆ, ಅವರು ಒಂದು ಹೋರಾಟ ನಡೆಸಿದ್ರೆ, ಅವರಿಂದ ಕೂಗು ಬಂದ್ರೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ಅವಕಾಶಗಳು ಅವರಿಗೂ ಕೂಡ ಸಿಗ್ಬಹುದು. ಓಕೆ, ಅದೇ ರೀತಿ ವೀಕ್ಷಕರೇ, ಇದೇ ವಿಚಾರದ ಕುರಿತಾಗಿ ಇವತ್ತು ಕರ್ನಾಟಕ ರಾಜ್ಯ ಬಸ್ ಮಾಲಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಕುಯಿಲಾಡಿ ಸುರೇಶ್ ನಾಯಕ್ ಅವರು ಇದೇ ವಿಚಾರದ ಕುರಿತಾಗಿ ಮಾತನಾಡ್ತಾರೆ. ಅಂದ್ರೆ ಖಾಸಗಿ ಬಸ್ ನಲ್ಲೂ ಕೂಡ ಮಹಿಳೆಯರಿಗೆ ಒಂದು ಉಚಿತ ಪ್ರಯಾಣವನ್ನ ನೀಡಬೇಕು ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ಗ್ಯಾರಂಟಿಗಳನ್ನ ಚುನಾವಣೆಗಿಂತ ಮೊದಲು ಕಾಂಗ್ರೆಸ್ ಪಾರ್ಟಿ ಘೋಷಣೆ ಮಾಡಿತ್ತು. ನಮ್ಮ ಸರ್ಕಾರ ಒಂದು 24 ಗಂಟೆಯೊಳಗೆ 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಂತ. ಅದರಲ್ಲಿ ಒಂದು, ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರಿಗೆ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡುವಂಥದ್ದು. ಕೆಲವು ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಗಳಿವೆ, ಅಲ್ಲಿ ಏನು ಮಾಡುವುದು ಅಂತೇಳಿ ಒಂದಷ್ಟು ಪ್ರಯಾಣಿಕರಿಗೆ, ಒಂದಷ್ಟು ರಾಜಕೀಯ ನಾಯಕರಿಗೆ ಈ ಬಗ್ಗೆ ಜಿಜ್ಞಾಸೆ ಇದೆ. ರಾಜ್ಯ ಬಸ್ಸು ಮಾಲಕರ ಒಕ್ಕೂಟದ ಅಧ್ಯಕ್ಷನಾಗಿ ಸರ್ಕಾರದ ಮತ್ತು ನಮ್ಮ ಸಾರಿಗೆ ಇಲಾಖೆಯ ಸಚಿವರ ಹತ್ರ ನನ್ನದೊಂದು ಮನವಿ. ಏನು ಇವತ್ತು KSRTC ನೀವು ಫ್ರೀ ಅಂತ ಹೇಳಿದಿರಿ, ಅದಕ್ಕೆ ಸರ್ಕಾರದಿಂದ ದುಡ್ಡು ತುಂಬಿಸಿಕೊಡುವಂಥ ಒಂದು ವ್ಯವಸ್ಥೆ ಇದೆ. KSRTC ಅವರು ಏನು ಪುಕ್ಸಟೆ ಏನು ಫ್ರೀ ಕೊಡೋದಿಲ್ಲ. ಆ ಏನು ಮಹಿಳೆಯರು ಅದರಲ್ಲಿ ಪ್ರಯಾಣ ಮಾಡ್ತಾರೆ, ಅವರ ದುಡ್ಡನ್ನು ಸರ್ಕಾರ ಭರಿಸಿಕೊಡ್ತದೆ ಅಂತ ವ್ಯವಸ್ಥೆ ಖಾಸಗಿಯಲ್ಲಿಯೂ ನೀವು ಮಾಡಿದರೆ, ಆ ಯಾರು ಮಹಿಳೆ ನಮ್ಮ ಬಸ್ಸಲ್ಲಿ ಹೋಗ್ತಾರೆ ಆ ಮಹಿಳೆಗೆ ಕೊಟ್ಟಂಥ ಏನು ಉಚಿತ ಪಾಸ್ ಇದೆ ಅದನ್ನು ನೀವು ಖಾಸಗಿಯವರಿಗೆ ತುಂಬಿಸಿಕೊಡೋದಂತಾದರೆ, ಎಲ್ಲೆಲ್ಲಿ ಸರ್ಕಾರಿ ಬಸ್ ಇಲ್ಲ ಅಲ್ಲಿ ಖಾಸಗಿ ವ್ಯವಸ್ಥೆ ಇದೆ, ಅಲ್ಲಿ ಕೂಡ ನಾವು ಆ ಉಚಿತವಾಗಿ ಪ್ರಯಾಣಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ಆ ದುಡ್ಡನ್ನು ಸರ್ಕಾರ ನಮಗೆ ಒಂದು ಟ್ಯಾಕ್ಸ್ ರೂಪದಲ್ಲಿಯೋ ಅಥವಾ ಡೀಸೆಲ್ ಸಬ್ಸಿಡಿ ಕೊಡೋ ರೂಪದಲ್ಲಿಯೋ ನಮಗೆ ತುಂಬಿಸಿಕೊಟ್ರೆ ನಾವು ಕೂಡ ಅದನ್ನು ನಾವು ಚಾಲನೆ ಕೊಡಲಿಕ್ಕೆ ತಯಾರಿದ್ದೇವೆ. ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಇದರಿಂದ ಕೆಲವು ಪ್ರಯಾಣದಲ್ಲಿ ಉಚಿತವಾಗಿ ಹೋಗುವ ಒಂದಷ್ಟು ಜನರಿಗೆ ಇದರಿಂದ ವಂಚಿತರಾಗ್ತಾರೆ. ವಿದ್ಯಾರ್ಥಿಗಳು, ಮಹಿಳಾ ವಿದ್ಯಾರ್ಥಿಗಳು ವಂಚಿತರಾಗ್ತಾರೆ, ಅವರಿಗೆಲ್ಲ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಬಸ್ ಮಾಲಕರ ಒಕ್ಕೂಟ ಈ ನಿರ್ಣಯ ತೆಗೆದುಕೊಳ್ತಾ ಇದೆ. ಸರ್ಕಾರ ಇದಕ್ಕೆ ಪೂರಕವಾಗಿ ಸ್ಪಂದನ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೆ. ಪಾಸ್ ಸಿಸ್ಟಮ್ ಮಾಡಿ ರಿಎಂಬರ್ಸ್ ಮಾಡುವಾಗ ಅಥವಾ ಸಬ್ಸಿಡಿ ತಗೋಬಹುದು ಅಂತ ಒಂದು ಆರ್ಡರ್ ಮಾಡಿದ್ವಿ ಸರ್, ಅದನ್ನು ರಿಎಂಬರ್ಸ್ ಮಾಡಿಕೊಡ್ಬೇಕು. ಈಗ KSRTCಗೂ ಕೂಡ KSRTC ಪುಕ್ಸಡೆ ಪಾಸ್ ಅನ್ನು ಕೊಡೋದಿಲ್ಲ, ಆ ದುಡ್ಡನ್ನು ರಿಎಂಬರ್ಸ್ ಮಾಡ್ತಾರೆ. ಆ ರಿಎಂಬರ್ಸ್ಮೆಂಟ್ ಅನ್ನ ನಮಗೂ ಕೂಡ ಖಾಸಗಿಯವರಿಗೆ ಮಾಡಿದ್ರೆ ನಾವು ಕೂಡ ಅದನ್ನ ಅಲೋ ಮಾಡಿ ತಯಾರಿದ್ದೇವೆ. ಸಾಧ್ಯವ ಬೇರೆ ಬೇರೆ ರೂಪದಲ್ಲಿ ಕೊಡ್ಬೋದು, ನಮಗೆ ಡೀಸೆಲ್ ಸಬ್ಸಿಡಿಯಿಂದ ಅದನ್ನು ಸರಿದೂಗಿಸ್ಕೊಡ್ಬೋದು, ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಲ್ಲಿ ಕೊಡ್ಬೋದು, ಸರ್ಕಾರ ಅದನ್ನು ಕ್ಯಾಶಲ್ಲೇ ಕೊಡಬೇಕು ಅಂತ ಏನಿಲ್ಲ, ಬೇರೆ ಬೇರೆ ರೂಪದಲ್ಲಿ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅಂತೂ ಜನರಿಗೆ ಅನುಕೂಲ ಆಗುತ್ತೆ ಅಂತ ಇಲ್ಲದ್ರೆ ಇಲ್ಲಿ ಆ ಜನರಿಗೆ ಅದರಿಂದ ಶಿವಮೊಗ್ಗದಲ್ಲಿ ಇರ್ಬೋದು, ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಮಡಿಕೇರಿಯಲ್ಲಿ ಇರ್ಬೋದು, ಕೆಲವು ಜಿಲ್ಲೆಗಳಲ್ಲಿ ರಾಜ್ಯದ 17 ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆ ಇದೆ, ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಇಲ್ಲದ್ರೆ ಏನಾಗುತ್ತೆ, ಈಗ ಕೇವಲ ಗೌರ್ಮೆಂಟ್ ಬಸ್ಸಲ್ಲಿ ಖಾಲಿ ಮಹಿಳೆಯರು ತುಂಬಿ ಪುರುಷರಿಗೆ ಆ ಬಸ್ಸಿನ ವ್ಯವಸ್ಥೆ ಸಿಗಲಿಕ್ಕಿಲ್ಲ, ಪುರುಷರು ನಮ್ಮ ಬಸ್ಸಿಗೆ ಬರಬೇಕಾಗ್ಬೋದು.
ಖಾಸಗಿ ಬಸ್ಗೆ. ಇದು ಒಂದಷ್ಟು ತೊಂದರೆ ಆಗುವ ಲಕ್ಷಣ ಇದೆ. ಒಟ್ಟಾರೆಯಾಗಿ ಸುಗಮ ಸಂಚಾರದ ವ್ಯವಸ್ಥೆಯಿಂದ ನಮ್ಮ ಒಕ್ಕೂಟದ ವತಿಯಿಂದ ನಾವು ಈ ಬೇಡಿಕೆಯನ್ನು ಸರ್ಕಾರದಲ್ಲಿ ಇಟ್ಟಿದ್ದೇವೆ. ಎಷ್ಟು ಬಸ್ ಏನಾಗುತ್ತೆ ರಾಜ್ಯದಲ್ಲಿ? 8,000 ಖಾಸಗಿ ಬಸ್ಸಿದೆ, 22,000 ಸರ್ಕಾರಿ ಬಸ್ಗಳಿದೆ, 8,000 ಖಾಸಗಿ ಬಸ್ಗಳಿದೆ. ಈ ಖಾಸಗಿ ಬಸ್ಗಳ ಸ್ಟೇಜ್ ಕೇರೇಜ್ ಬಗ್ಗೆ ಮಾತು ನಾನು ಮಾತಾಡೋದು. ಈ ಸ್ಟೇಜ್ ಕೇರೇಜ್ ಖಾಸಗಿ ಬಸ್ಗಳ ಈ ವ್ಯವಸ್ಥೆ ಮಾಡಬೇಕಂತಾದ್ರೆ ಸರ್ಕಾರ ನಾವೀಗ 3-4 ದಿನದೊಳಗೆ ನಾವು ರಾಜ್ಯದ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಮತ್ತು ಸಾರಿಗೆ ಸಚಿವರನ್ನು ಭೇಟಿ ಆಗ್ತೀವಿ. ಭೇಟಿಯಾಗಿ ನಮ್ಮ ಈ ಏನು ಡಿಮ್ಯಾಂಡನ್ನು ನಾವು ಇಡ್ತೇವೆ. ಜನರಿಗೆ ಒಟ್ಟಾರೆ ಏನು ನೀವು ಸರ್ವಿಸ್ ಕೊಡ್ತೀವಿ, ನೀವು ವಾಗ್ದಾನ ಮಾಡಿದ್ದೀರಿ, ಅದೆಲ್ಲ ಕಡೆ ಸಿಗಬೇಕಂತಾದರೆ ಖಾಸಗಿ ಬಸ್ಸಲ್ಲೂ ನೀವು ಅದನ್ನು ವ್ಯವಸ್ಥೆ ಮಾಡಿ. ಸರ್ಕಾರಕ್ಕೆ ಏನೂ ಲಾಸ್ ಇಲ್ಲ ಇದ್ರಿ. ಯಾಕಂದರೆ ಏನು ನೀವು ಪಾಸ್ ಸಿಸ್ಟಮ್ ಮಾಡ್ತೀರಿ, ಖಾಸಗಿ ವಲಯದ ಪಾಲು ಖಾಸಗಿ ವಲಯಕ್ಕೆ ತುಂಬಿಸಿಕೊಡಿ, ಸರ್ಕಾರಿ ಬಸ್ಸಿಗೆ ಸರ್ಕಾರ ತುಂಬಿಸಿಕೊಡಿ ಅಷ್ಟೇ. ಇದು ಇವತ್ತು ಕೊಯಿಲಾಡಿ ಸುರೇಶ್ ನಾಯಕ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತದ್ದು. ಅವರು ಮಾತನಾಡುವಾಗ ಒಂದು ಮನವಿಯನ್ನ ಮಾಡ್ತಾರೆ, ಇಲ್ಲೂ ಕೂಡ ಒಂದು ಖಾಸಗಿ ಬಸ್ಸನ್ನ, ಖಾಸಗಿ ಬಸ್ಸಲ್ಲಿ ಕೂಡ ಉಚಿತ ಪ್ರಯಾಣವನ್ನ ಮಾಡುವಂತ ಒಂದು ಯೋಜನೆಯನ್ನ ಜಾರಿಗೆ ಮಾಡಿ ಅನ್ನುವಂಥದ್ದು, ಮನವಿಯನ್ನ ಮಾಡುವಂಥದ್ದು. ಸೊ ಅದರ ಜೊತೆಗೆ ಹೇಳ್ತಾರೆ ರಾಜ್ಯದಲ್ಲಿ ಒಂದು ಎಷ್ಟು ಖಾಸಗಿ ಬಸ್ಗಳಿದೆ, ಎಷ್ಟು ಸರ್ಕಾರಿ ಬಸ್ಗಳಿದೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀವು ಮೊದಲಿಗೆ ಸಂತೋಷ ಆಯ್ತು, ಯಾಕಂತ ಹೇಳಿದ್ರೆ ಅವರೊಬ್ರು ಬಿಜೆಪಿ ಅಧ್ಯಕ್ಷರಾಗಿ ಏನು ಚುನಾವಣೆಯ ಮುನ್ನ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಇದು ಕಾರ್ಯಗತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎಂಬ ರೀತಿಯಲ್ಲಿ ಏನೋ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಹುಶಃ ತಳೆಬೋಳಿಸ್ತೇನೆ, KPCC ಕಚೇರಿಯ ಮುಂದೆ ಕೂರ್ತೇನೆ, ಇಂಥದೆಲ್ಲ ಮಾತುಗಳನ್ನು ನಾನು ಮಾಧ್ಯಮದ ಮೂಲಕ ಕೇಳಿದೆ. ಕನಿಷ್ಠ ಈಗ ಅವರು ಅದನ್ನು ಒಪ್ಕೊಂಡ್ರಲ್ಲ, ಇದು ಕಾರ್ಯಗತ ಆಗ್ತದೆ ಅಂದ್ಕೊಂಡು ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಲ್ಲ, ಅದನ್ನ ನೋಡಿ ನನ್ಗೆ ಸ್ವಲ್ಪ ಖುಷಿ ಆಯ್ತು. ಈಗ ಅಂದ್ರೆ ಅವರಿಗೆ ಅದು ಕಾರ್ಯಗತ ಆಗುತ್ತೆ, ಏನೋ ಆಗ್ತಾ ಇದೆ ಅಂದ್ಕೊಂಡು ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಅದು ನನ್ಗೆ ಖುಷಿ ಆಯ್ತು. ಏನೇ ಬಸ್ ಮಾಲೀಕರ ನೆಲೆಯಲ್ಲಿ ಅವರು ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ, ಆ ಬೇಡಿಕೆಯನ್ನು ಬಹುಶಃ ಅವರು ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಮಾಡಬಹುದು. ಸರ್ಕಾರಕ್ಕೆ ಒಂದು ವೇಳೆ ಅವಕಾಶಗಳಿದ್ರೆ, ಸಾಧ್ಯತೆಗಳಿದ್ರೆ ಸರ್ಕಾರ ಈಗ ಈ ಬಾರಿ ಪರಿಗಣಿಸಲೂಬಹುದು, ಅಥವಾ ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ. ಅದಕ್ಕೆ ಯಾಕಂದ್ರೆ ಅವರು ಅದನ್ನು ಗಣನೆಗೆ ಈ ಬಾರಿ ಇಷ್ಟುವರೆಗೆ ಅವ್ರು ತಕೊಂಡಿರ್ಲಿಕ್ಕಿಲ್ಲ. ಈವರೆಗೆ ಸರ್ಕಾರಿ ಅಂತಲೇ ಅವರು ಒಂದು ರೀತಿಯ ಯೋಜನೆಯನ್ನು ಹಾಕಿದ್ರು. ಈಗ ಇನ್ನು ಪುನಃ ಖಾಸಗಿ ಅಂದಮೇಲೆ ಹೇಳಿದ್ರೆ ಅದಕ್ಕೆ ಪುನಃ ಬಜೆಟ್ನ ವ್ಯವಸ್ಥೆಗಳೆಲ್ಲ ಇರುತ್ತೆ. ಅದು ಹೇಗೆ ಅಂದ್ಕೊಂಡು ಬಹುಶಃ ಅವರೇ ಅದನ್ನು ಪ್ರಯತ್ನ ಮಾಡ್ಕೊಳ್ಬೇಕು. ಏನ್ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ, ಬಹುಶಃ ಇಲ್ಲಿ ಶಾಸಕರು ಕೂಡ 5 ಶಾಸಕರು ಕೂಡ ಬಿಜೆಪಿ ಇದ್ದಾರೆ, ಅವರು ಆ ಬೇಡಿಕೆಯನ್ನೇ ಅವರ ಮೂಲಕನೋ ಅಥವಾ ಬೇಡಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಸ್ಪಂದನೆ ಆದ್ರೆ ಜನರಿಗೆ ಒಳಿತು. ನಾವು ಅದನ್ನು ಯಾವತ್ತೂ ಸ್ವಾಗತ ಮಾಡ್ತೇವೆ, ಜನರಿಗೆ ಸಿಗುವಂತ ಸವಲತ್ತುಗಳಿಗೆ ನಾವು ಯಾವತ್ತೂ ಸ್ವಾಗತ ಮಾಡ್ತೇವೆ, ಬಡವರಿಗೆ ಸಿಗುವಂತ ಸವಲತ್ತು ಎಲ್ಲ ಭಾಗಗಳಿಗೂ ಸಿಗ್ಬೇಕು, ಅದು ಒಳ್ಳೆಯದೇ ವಿಚಾರ, ನಾವು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ಅವರಿಗೂ ಕೂಡ ಮನವರಿಕೆ ಆಗಿದೆ ಅಲ್ಲ, ಇದು ಒಳ್ಳೇದು, ಇದು ಆಗ್ತಾ ಇದೆ, ಜನರಿಗೆ ಒಂದು ವೇಳೆ ಆಗದಿದ್ರೆ ಜನರಿಗೆ ವಂಚನೆ ಆಗುತ್ತೆ ಅಂದ್ಕೊಂಡು ಅವರಿಗೆ ಮನವರಿಕೆ ಆಗಿದೆ ಅಲ್ಲ, ಅದು ನನಗೊಂದು ರೀತಿಯಲ್ಲಿ ಖುಷಿ ಕೊಡ್ತು. ಯಾಕಂದ್ರೆ ಅವರ ಆ ತದ್ವಿರುದ್ಧ ಹೇಳಿಕೆಗಳನ್ನು ಗಮನಿಸಿ ತುಂಬಾ ಕಡಾಖಂಡಿತವಾಗಿ ಅವರು ಮಾತಾಡಿದ್ರು, ತುಂಬಾ ಉದ್ರೇಕವಾಗಿ ಮಾತಾಡಿದ್ರು. ಅದಕ್ಕೆ ಈಗ ಅವರೇ ಅದನ್ನು ಒಪ್ಕೊಂಡು ಹೋಗ್ತಾ ಇರುವಂತದ್ದು ಬಹುಶಃ ಒಂದು ರೀತಿಯಲ್ಲಿ ಸರ್ಕಾರದ ಮೇಲೆ ಕಾನ್ಫಿಡೆನ್ಸ್ ಇದೆ, ಅವರಿಗೆ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಎಂಬ ಕಾನ್ಫಿಡೆನ್ಸ್ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಪರ್ಕಳದಿಂದ ಗಣೇಶ್ ಅಂತ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ ಗಣೇಶ್ ಅವರೇ. ನಮಸ್ತೆ, ಹೇಳಿ ಸರ್. ಈಗಾಗ್ಲೇ ಅವರು ಜಿಲ್ಲಾಧ್ಯಕ್ಷರು ಇದ್ದಾರಲ್ಲ, ಬಸ್ಸಿನ ಮಾಲಕರ ಕೂಡ, ಅವರು ಹಿಂದೆ ಹೇಳಿದ್ದಾರೆ ನಾನು KPCC ಕಚೇರಿ ಎದುರುಗಡೆ ತಲೆ ಬೋಳಿಸ್ತೇನೆ ಅಂತ ಹೇಳಿದ್ದಾರೆ. ಈಗ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಜಾರಿ ಮಾಡಿದ್ರೆ ನಾನು ತಲೆ ಬೋಳಿಸ್ತೇನೆ ಅಂತ ಹೇಳಿದೆ. ಮೊದಲು ಅವರಿಗೆ ಬಸ್ ಟಿಕೆಟ್ ನಾವು ಕೊಡ್ಬೇಕಾಗ್ತದೆ ಅಂತ, ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ಈಗ ಬಸ್ಸಿನಲ್ಲಿ ಫ್ರೀ ಪಾಸ್ ಇದೆ ಅಂತ ಹೇಳಿದಾಗ ಈಗ ನಮ್ಮ ಖಾಸಗಿ ಬಸ್ಸಿಗೂ ಕೊಡಿಬೇಕು ಅಂತ ಹೇಳುದು ಎಷ್ಟು ಸರಿ? ಈಗಾಗಲೇ ಶಿವಮೊಗ್ಗ ಇರ್ಬೋದು, ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಎಲ್ಲಾ ಭಾಗದಲ್ಲಿಯೂ ಸರ್ಕಾರಿ ಬಸ್ಸುಗಳ ನಿಲ್ದಾಣ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೂಡ ಒಳ್ಳೆ ಸುಸಜ್ಜಿತ ಬಸ್ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಅವಧಿಯಲ್ಲಿ ಆಗಿದೆ. ಬಹುಶಃ ಬಸ್ಗಳನ್ನ ಸಂಖ್ಯೆ ಹೆಚ್ಚು ಮಾಡಿದ ಆಯ್ತು ಅಷ್ಟೇ, ಬೇರೇನು ಸಮಸ್ಯೆ ಇಲ್ಲ. ಮತ್ತೆ ಒಂದು ವೇಳೆ ಅದು ಈ ರೀತಿ ಕಷ್ಟ ಆದ್ರೆ ಸಿಟಿ ಬಸ್ ಅಥವಾ ಈ ಕೇಂದ್ರ ಬಸ್ ಮಾಲಕ ಅದು ಇದು ಎಲ್ಲ ಉಂಟಲ್ಲ ಖಾಸಗಿ ಬಸ್, ಅದನ್ನ ರಾಷ್ಟ್ರೀಕರಣ ಮಾಡಿದ್ರು ರಗಳೆ ಇಲ್ಲ, ಯಾಕಂದ್ರೆ ಈ ಸಮಸ್ಯೆ ಬರುದಿಲ್ಲ. ಯಾಕಂತ ಹೇಳಿದ್ರೆ ಅವರು ನಷ್ಟದಲ್ಲಿ, ಕೊರೋನಾ ಸಂಕಷ್ಟದ ನಂತರ ತುಂಬಾ ನಷ್ಟದಲ್ಲಿದ್ರು, ಅವರ ಸರ್ಕಾರ ಇದ್ದಾಗ್ಲೇ ಅವರಿಗೆ ಯಾವುದೇ ಸವಲತ್ತನ್ನ ಪಡ್ಲಿಕ್ಕೆ ಆಗ್ಲಿಲ್ಲ. ಅವರು ಈಗ ಹತಾಶರಾಗಿ ಹೇಳ್ತಾ ಇದ್ದಾರೆ ಮೊನ್ನೆ ತಲೆ ಬೋಳಿಸ್ತೇನೆ ಅಂತ. ನಾವು ಅವ್ರಿಗೆ ಬಸ್ ಟಿಕೆಟ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ, ಅವರು ಬೆಂಗಳೂರಲ್ಲಿ ಹೋಗಿ
ಎಲ್ಲಾ ವ್ಯವಸ್ಥೆ ಇದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬರುತ್ತಾದ್ರೆ ಇಂತಹ ಯೋಜನೆಗಳನ್ನು ತರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದವರು. ಈಗ ಯಾಕೆ ಖಾಸಗಿ ಬಸ್ಸುಗಳು ಈ ಸರ್ವಿಸ್ ಅನ್ನು ನಾವು ಕೊಡ್ಲಿಕ್ಕೆ ರೆಡಿ ಇದ್ದೇವೆ, ಸರ್ಕಾರದ ಹಣ ನಮಗೆ ಬರಲಿ ಅಂತ ಹೇಳ್ತಿದ್ದಾರೆ. ಅವರಿಗೆ ನಾಚಿ ಆಗ್ಬೇಕು. ಇಂತಹ ಹೇಳಿಕೆಗಳನ್ನ ನೀಡುವ ಮೊದಲು ಆಲೋಚನೆ ಮಾಡಬೇಕು. ಸರ್ಕಾರ ಎಲ್ಲಾ ನಿಟ್ಟಿನಲ್ಲಿಯೂ ಕೂಡ ದೂರದೃಷ್ಟಿ ಇಟ್ಟು ಇಂತಹ ಪ್ರಗತಿಪರ ಚಿಂತನೆಗಳನ್ನ ಮಾಡಿ ಯೋಜನೆಗಳನ್ನು ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ 2000 ಕೂಡ ಯಾರು ರೇಷನ್ ಕಾರ್ಡ್ ಅಲ್ಲಿ ಮೊದಲಿಗರಾಗಿ ಇರ್ತಾರೆ, ಅಂದ್ರೆ ಅದರಲ್ಲಿ ಯಜಮಾನಿ ಅಂತ ಇರ್ತಾರೆ, ಅಥವಾ ಯಜಮಾನ ಅಂತ ಹೆಚ್ಚಾಗಿ ಯಜಮಾನಿಯೇ ಬರುದು ರೇಷನ್ ಕಾರ್ಡ್, ಅವರಿಗೆ ನೀಡ್ತಾರೆ. ಸರ್ಕಾರ ಎಲ್ಲಾ ರೀತಿಯಲ್ಲಿ ಕೂಡ ಲೆಕ್ಕಾಚಾರ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ಇಂತಹ ಯೋಜನೆಗಳನ್ನು ತಂದಿದ್ದಾರೆ. ಅವರು ಗೇಲಿ ಮಾಡ್ಲಿಕ್ಕೆ ಅವರಿಂದ ಮಾತ್ರ ಸಾಧ್ಯ. ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ 5 ವರ್ಷ, ಹಾಗಾಗಿ ಮತ್ತೆ ಆಡಳಿತಕ್ಕೆ ಬಂದಿದೆ. ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಇಲ್ಲಿಂದ ಹಿಡಿದು ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಇಲ್ಲಿಯೂ ಕಾಂಗ್ರೆಸ್ಗೆ ಬಹುಮತ ಬರದಿದ್ರೂ ತೊಂದರೆ ಇಲ್ಲ. ಈಗ ಬಿಜೆಪಿಯವರು ಮಾತ್ರ ನಮ್ಗೆ ಬಸ್ ಪ್ರಯಾಣ, ಫ್ರೀ ಪ್ರಯಾಣ ಕೊಡಿ ಅಥವಾ ಸರ್ಕಾರದ ಎಲ್ಲಾ ಯೋಜನೆಗಳು ಬರಲಿ ಅಂತ ಹೇಳ್ತಿದ್ದಾರೆ ಹೊರತು ಸಾರ್ವಜನಿಕರು ನಮ್ಗೂ ಇಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕಿತ್ತು ಅಂತ ಒಂದು ಹಠಾತ್ ಅವ್ರಿಗೆ ಬೇಸರದಲ್ಲಿ ಹೇಳ್ತಿದ್ದಾರೆ. ಶಾ ಒಳ್ಳೆಯ ಆಡಳಿತ ಕೊಡುವ ವ್ಯಕ್ತಿಗಳನ್ನ ನಾವು ಆರಿಸ್ಲಿಲ್ಲ ಅಂತ ಪಶ್ಚಾತ್ತಾಪ ಕೂಡ ಪಡಿತಾ ಇದ್ದಾರೆ. ಆದ್ದರಿಂದ ಅವರು ಈ ರೀತಿ ಹೇಳಿಕ್ಕೆ ಬೇಕಂದಿಲ್ಲ. ನಾವು ಸರ್ಕಾರಕ್ಕೆ ಹೇಳ್ತೇವೆ ಇನ್ನಷ್ಟು ಬಸ್, ಸರ್ಕಾರಿ ಬಸ್ಗಳನ್ನ ಎಲ್ಲಾ ರೂಟ್ಗಳಲ್ಲಿ, ಯಾಕಂತ ಹೇಳಿದ್ರೆ ಸಿಟಿ ಬಸ್ಗಳು, ಸರ್ವಿಸ್ ಬಸ್ಗಳು ಪರ್ಮಿಟ್ ತಗೊಳ್ತಾರೆ, ಅಲ್ಲಿ ಸಂಚರಿಸುವುದಿಲ್ಲ. ರಾಜಮಾರ್ಗದಲ್ಲಿ ಮಾತ್ರ ಬರ್ತಾರೆ, ಬೇರೆ ಮಾರ್ಗದಲ್ಲಿ ಸಂಚರಿಸುವುದಿಲ್ಲ. ಹಾಗಾಗಿ ಅಂತ ಬಸ್ಗಳನ್ನೆಲ್ಲ ರದ್ದು ಮಾಡಿ ನಾವು ಈ ಹಿಂದೆ RTA ಮೀಟಿಂಗ್ ಅಲ್ಲಿ ಮಣಿಪಾಲ ಟು ಇದು ಬಸ್ ಇರ್ಲಿಲ್ಲ, AC ಬಸ್ ಕ್ಯಾನ್ಸಲ್ ಮಾಡಿದ್ದೆ. ಈಗ ಕೂಡ ಸೇವೆ ಆರಂಭವಾಗಿದೆ, ಯಾಕಂದ್ರೆ ಜನ ಫುಲ್ ಹೋಗ್ತಿದ್ದಾರೆ. ಇಲ್ಲಿ ದುಡ್ಡಿನ ಕೊರತೆ ಯಾರಿಗೆ ಇಲ್ಲ. ಒಟ್ಟಿನಲ್ಲಿ ನಿಮ್ಗೆ ಯೋಜನೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೀರಾ. ಸ್ವಾಗತ ಮಾಡಬೇಕು. ಓಕೆ ಗಣೇಶ್ ಅವರು, ತೋರಿಕೆ ಆಗುದು ಈಗ ಸರ್ಕಾರ ಮಟ್ಟದಲ್ಲಿ ತೋರಿಕೆ ಆಗ್ತದೆ. ನಷ್ಟದಲ್ಲಿ ಇಂತ ಬಡ ಪ್ರಯಾಣಿಕರಿಗೆ ಸಿಗ್ಲಿ ಅಥವಾ ಓಕೆ ನೀವ್ ಹೇಳುವಂತದ್ದು ಈಗ ಸರ್ಕಾರ ತಂದಿರುವಂತ ಎಲ್ಲಾ ಯೋಜನೆಗಳು ಇನ್ನೊಂದು ಪ್ರಶ್ನೆ ಬರ್ತದೆ, ಇದು ಮಹಿಳೆಯರಿಗೆ ಮಾತ್ರ ಯಾಕೆ ಅನ್ನುವಂತದ್ದು, ಪುರುಷರಿಗೂ ನೀಡಬಹುದಲ್ವಾ ಅಂತ. ಮುಂದಿನ ದಿನಗಳಲ್ಲಿ ಸಿಗ್ಬಹುದೇನೋ. ಈಗ ಸದ್ಯ ಮಹಿಳೆಯರಿಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಮಹಿಳೆಯರು ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಮಹಿಳೆಯರು ಡಿಪೆಂಡೆಂಟ್ ವರ್ಗ ಆದದ್ರಿಂದ ಪುರುಷರ ಮೇಲೆ ಎಷ್ಟೋ ಕಡೆ ಅವರು ಡಿಪೆಂಡೆಂಟ್ ಆಗ್ತಾ ಇದ್ದಾರೆ. ಎಷ್ಟೋ ಮನೆಗಳಲ್ಲಿ, ಈಗ ನಮ್ ಭಾಗ ನಾನು ಮಾತಾಡ್ತಾ ಇಲ್ಲ, ಆದ್ರೆ ಬೇರೆ ಏರಿಯಾಗಳಿಗೆ ಹೋದ್ರೆ ತುಂಬಾ ಕಷ್ಟ ಇದೆ ಮನೆಗಳಲ್ಲಿ. ಪಾಪ ಹೆಣ್ಮಕ್ಳು ಹೋಗ್ಲಿಕ್ಕೆ ಆಗದೆ ಮನೆಯಲ್ಲಿ ಶಿಕ್ಷಣದಿಂದ ವಂಚಿತರಾದವರು ಇರ್ಬೋದು ಎಷ್ಟೋ ಜನ. ಸೊ ಸಂಚಾರ ಮಾಡ್ಲಿಕ್ಕೆ ಆಗದೆ ಪುರುಷರು ಹಣ ಕೊಡದೇ ಇರ್ಬೋದು. ಸೊ ಇದರಲ್ಲಿ ಹೆಚ್ಚು ಏನು ಕಷ್ಟ ಅನುಭವಿಸುವವರು ಮಹಿಳೆಯರಾದದ್ರಿಂದ ಇದನ್ನು ಮಹಿಳೆಯರಿಗೆ ಅಂತ ಮಾಡಿದ್ದಾರೆ. ಪ್ರಾಯಶಃ ಇದು ಯೂಸ್ಫುಲ್ ಅಂತ ಹೇಳಿದ್ರೆ ಜನರಲ್ ಆಗಿ ಎಲ್ರಿಗೂ ಆಗ್ಲಿಕ್ಕೂ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ. ಈಗ ಮಹಿಳೆಯರಿಗೆ ಅಂತ ಕೊಟ್ಟಿದ್ದಾರೆ, ಆರಂಭವನ್ನು ಮಾಡಿದ್ದಾರೆ, ಇದರ ಪ್ರಯೋಜನವನ್ನು ಪಡ್ಕೊಳ್ಳೋಣ ನೋಡೋಣ. ಅಟ್ ಲೀಸ್ಟ್ ಒಂದು ಮನೆ ಮಹಿಳೆಗೆ ಆದ್ರೆ ಅದು ಇಡೀ ಮನೆಗೆ ಪ್ರಯೋಜನ ಅಲ್ವಾ? ಪ್ರತಿ ಮನೆಗಳಲ್ಲಿ ಮಹಿಳೆಯರು ಇರ್ತಾರೆ. ಅದಷ್ಟು ಮಹಿಳೆಯರು ಇದರ ಪ್ರಯೋಜನ ಪಡ್ಕೊಂಡ್ರೆ ಆ ಕುಟುಂಬಕ್ಕೆ ಪ್ರಯೋಜನ ಆಯ್ತು. ಇಂಡೈರೆಕ್ಟ್ ಆಗಿ ಪುರುಷರಿಗೂ ಪ್ರಯೋಜನ ಆಯ್ತು. ಪುರುಷರು ಆ ಬಸ್ಸಿಗೆ ಹಣ ಕೊಡ್ಬೇಕಂತ ಇಲ್ಲ ಮಹಿಳೆಗೆ. ಸೊ ಇಂಡೈರೆಕ್ಟ್ ಆಗಿ ಅವರಿಗೆ ಆ ರೀತಿಯಲ್ಲಿ ಕೂಡ ಪ್ರಯೋಜನ ಆಗುತ್ತೆ. ಸೊ ಅಟ್ ಲೀಸ್ಟ್ ಏನೋ ಒಂದು ಆರಂಭ ಆಗಿದೆ, ಅದು ಮುಂದುವರಿಯಲಿ. ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಅಂತದೇ ಅವಕಾಶಗಳಿದ್ರೆ ಆ ಬೇಡಿಕೆಯನ್ನು ಕೂಡ ಇಡೋಣ, ಎಲ್ಲರೂ ಸೇರಿ ಪ್ರಯತ್ನವನ್ನು ಮಾಡೋಣ. ಒಟ್ಟಿನಲ್ಲಿ ಈಗ ಕೊಟ್ಟಿರುವಂತದ್ದು ಒಂದು ಸಮಾಧಾನಕರವಾಗಿದೆ ಅಂತ ನೀವು ಹೇಳ್ತೀರಿ. ಸೊ ಇನ್ನು ಕೆಲವೊಂದು ಒಂದಿಷ್ಟು ಜನ ಹೇಳುವ ಪ್ರಕಾರ, ಸೊ ಏನು ನಾವು ಟ್ಯಾಕ್ಸ್ ಕಟ್ತೇವೆ, ಸೊ ಅದರ ಹಣದಿಂದಲೇ ಏನು ಇದು ಸಿಗ್ತಾ ಉಂಟು, ನಾವು ಎಕ್ಸ್ಟ್ರಾ ಏನು ಸರ್ಕಾರ ಕೊಡ್ತಾ ಇಲ್ಲ ಅನ್ನುವಂಥದ್ದು, ನಮ್ಮ ದುಡ್ಡಿನಿಂದಲೇ ಬರ್ತಾ ಉಂಟು ಎಲ್ಲವೂ ಅನ್ನುವಂಥದ್ದು ಎಗ್ರಿ ಆಗ್ತೀರಾ? 100% ಯಾಕಂತ ಹೇಳಿದ್ರೆ ಸರ್ಕಾರ ನಡೆಸುವುದೇ ಎಲ್ಲ ಟ್ಯಾಕ್ಸ್ ಹಣಗಳಿಂದ. ಸರ್ಕಾರ ಯಾವುದೇ ಸರ್ಕಾರ ಇರಲಿ ತನ್ನ ಕಿಸೆಯಿಂದ ಯಾರು ಕೊಡೋದಿಲ್ಲ ಹಣ. ಪ್ರತಿಯೊಂದು ಸರ್ಕಾರ ನಡೆಸುವುದೇ ಬೇರೆ ಬೇರೆ ಟ್ಯಾಕ್ಸ್ಗಳಿಂದ. ನಾವು ಖರೀದಿ ಮಾಡುವ ಪ್ರತಿಯೊಂದು ಐಟಮ್ ಮೇಲೆ ಟ್ಯಾಕ್ಸ್ ಬೀಳುತ್ತೆ, ನಮ್ಮ ಉಳಿದ ಟ್ಯಾಕ್ಸ್ಗಳ ಮಾತ್ರ. ಪ್ರತಿಯೊಂದು ಖರೀದಿ ಮಾಡುವಂತ ಪ್ರತಿಯೊಂದು ಐಟಮ್ ಮೇಲೆ ಟ್ಯಾಕ್ಸ್ ಬೀಳುತ್ತೆ. ಆ ಟ್ಯಾಕ್ಸ್ಗಳ ಮೊತ್ತನೇ ದೊಡ್ಡ ಮೊತ್ತ ಇದೆ. ಆ ಟ್ಯಾಕ್ಸ್ಗಳಿಂದಲೇ ಇಡೀ ಸರ್ಕಾರ ನಡೆಯುವಂಥದ್ದು. ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಏನೋ GST CST ಹಾಕ್ತಾ ಇದ್ದಾರೆ, ಅದು ಎಲ್ಲ ಟ್ಯಾಕ್ಸ್ಗಳು. ಪ್ರತಿಯೊಂದು ವಸ್ತುವಿನ ಮೇಲೆ ಬೀಳುವಂತ ಟ್ಯಾಕ್ಸ್ಗಳಿಂದ, ಸರ್ವಿಸ್ ಟ್ಯಾಕ್ಸ್ ಇರ್ಬೋದು, ಪ್ರತಿಯೊಂದು ವಸ್ತುವಿನ ಟ್ಯಾಕ್ಸ್ಗಳಿಂದಲೇ ಸರ್ಕಾರ ನಡೆಯುವಂಥದ್ದು. ಈ ಹಿಂದೆ ನಡೆದ BJP ಈಗ ಕೇಂದ್ರದಲ್ಲಿ ಆಗ್ಲಿ ರಾಜ್ಯದಲ್ಲಿ ಈ ಹಿಂದೆ ನಡೆಸಿದ BJP ಸರ್ಕಾರ ಕೂಡ ಮಾಡಿದ್ದ ಅದನ್ನೇ.
ಟ್ಯಾಕ್ಸ್ ನ ಹಣವನ್ನ ಇವರು ಭ್ರಷ್ಟಾಚಾರದಲ್ಲಿ ತೆಗಿತಾರಲ್ಲ ಅದನ್ನ ನಾವು ಪ್ರಶ್ನಿಸ್ಬೇಕು. ಜನರ ತೆರಿಗೆಯ ಹಣ ಒಳ್ಳೆದಕ್ಕೆ ಉಪಯೋಗ ಆಗೋದು ಬಿಟ್ಟು ಅದರಲ್ಲಿ ಅವರು 40% ನಷ್ಟು ಭ್ರಷ್ಟಾಚಾರ ಮಾಡ್ತಾರಲ್ಲ, ಆಗ ಜನ ಅದನ್ನು ಜನ ಪ್ರಶ್ನಿಸ್ಬೇಕು. ನಮ್ಮ ಟ್ಯಾಕ್ಸ್ನ ಹಣ ಈಗ ಕನಿಷ್ಠ ಟ್ಯಾಕ್ಸ್ನ ಹಣ ಅಷ್ಟು ಜನರಿಗೆ ಪಾಲಾಗಿ ಹೋಗ್ತದೆ, ಅಷ್ಟು ಜನರಿಗೆ ಬೆನಿಫಿಟ್ ಆಗ್ತದೆ ಈ ಯೋಜನೆಗಳ ಮೂಲಕ, ಪ್ರತಿ ಮನೆಗೆ ಬೆನಿಫಿಟ್ ಆಗ್ತದೆ. ಈಗ ಕೊಟ್ಟಂತ 5 ಗ್ಯಾರಂಟಿಗಳು ಏನಿದೆ, ಒಂದು ಮನೆಯನ್ನು ಬಿಡದೆ ಪ್ರತಿ ಮನೆಗೆ ಬೆನಿಫಿಟ್ ಆಗುತ್ತೆ. ಸೊ ಟ್ಯಾಕ್ಸ್ನ ಹಣದ ಏನು ಟ್ಯಾಕ್ಸ್ ಕಟ್ಟಿದ್ದಾರೆ ಅದೇ ಹಣ ಅವರಿಗೆ ಹಿಂದೆ ಹೋಗುತ್ತೆ, ಪ್ರಯೋಜನದ ಮೂಲಕ ಹಿಂದೆ ಹೋಗುತ್ತೆ. ಸೊ ಇಲ್ಲಿ ಪ್ರಶ್ನಿಸಬೇಕಾದ್ದು ಜನ ಬಿಜೆಪಿಯನ್ನು ಪ್ರಶ್ನಿಸಬೇಕು, ನೀವು ಏನ್ ಮಾಡ್ತಾ ಇದ್ದೀರಿ ಟ್ಯಾಕ್ಸ್ ಹಣವನ್ನು, ನೀವು ಯಾಕೆ ನಮ್ಮ ಅದಾನಿ ಅಂಬಾನಿ ಅವರ ಟ್ಯಾಕ್ಸ್ ಅವರ ಸಾಲವನ್ನು ಯಾಕೆ ಮನ್ನಾ ಮಾಡಿದ್ರಿ, ಯಾಕೆ ಮನ್ನಾ ಮಾಡಬೇಕು, ಬಡವರು ಅವರು ಯಾಕೆ ಮನ್ನಾ ಮಾಡಿದ್ರು, ಅಂತಹ ಕೋಟ್ಯಾಧಿಪತಿಗಳ ಸಾಲವನ್ನು ಮನ್ನಾ ಮಾಡಿದ್ರಲ್ಲ, ಟ್ಯಾಕ್ಸ್ ಹಣ ಅಲ್ವಾ ಅದು, ಅದು ಟ್ಯಾಕ್ಸ್ ಹಣ, ಅವರ ಕಿಸೆಯಿಂದ ಕೊಟ್ಟದಲ್ಲ. ನರೇಂದ್ರ ಮೋದಿ ಅವರಾಗ್ಲಿ, ಅಮಿತ್ ಶಾ ಅವರಾಗ್ಲಿ, ಇನ್ಯಾರಾಗ್ಲಿ, ಅವರ ಖಾಸಗಿ ಕಿಸೆಯಿಂದ ಕೊಟ್ಟದ ಹಣ ಅಲ್ಲ. ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ಇಷ್ಟು ಆಡಂಬರವಾಗಿ ಜೀವನವನ್ನು ಸಾರಿಸ್ತಾರಾದ್ರೆ, ಒಂದು ದಿನಕ್ಕೆ ಯಾರು ಮಾಧ್ಯಮಗಳು ಹೇಳುವ ಪ್ರಕಾರ 1 ಕೋಟಿ ಖರ್ಚು ಅವರು ಹಿಂದೆ ಬರ್ತದಾದ್ರೆ ಅದೆಲ್ಲದೂ ಜನರ ಟ್ಯಾಕ್ಸ್ನ ಹಣ. ಅವರು ಮಾಡುವಂಥದ್ದು ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ ಕೂಡ ಜನರ ಟ್ಯಾಕ್ಸ್. ಅದು ಜನರಿಗೆ ಯಾವಾಗ ಮನವರಿಕೆ ಆಗ್ತದೆ ಆಗ ಬಹುಶಃ ಜನರು ಕೂಡ ಸರಿಯಾದ ಆಯ್ಕೆ ಮಾಡಲಿಕ್ಕೆ ಅದು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿಂದ ಹಣ ಬರ್ತದೆ ಅವ್ರು ಎನ್ಸ್ಕೊಳ್ತಾರೆ, ಸರ್ಕಾರ ಅಂದ್ರೆ ಅವರ ಕಿಸೆಯಿಂದ ಕುಡಿದು ಅಂತ ಅನ್ಸ್ಕೊಳ್ತಾ ಇದ್ದಾರೆ. ಏನ ಪ್ರತಿಯೊಂದು ಹಣ ಕೂಡ ಸರ್ಕಾರ ಪ್ರತಿಯೊಂದು ನಡೆಸುವಂತ ಆಡಳಿತ ಕೂಡ ಪ್ರತಿಯೊಬ್ಬರ ನಮ್ಮ ಟ್ಯಾಕ್ಸ್ ನ ಹಣದಿಂದಲೇ ನಡೆಯುವಂತದ್ದು. ಓಕೆ ಓಕೆ. ಹಾಗೆ ಜಯಶ್ರೀ ಉದ್ಯಾವರದಿಂದ ಕಾಲರ್ ಇದ್ದಾರೆ ಒಬ್ರು, ಅವ್ರ ಜೊತೆ ಮಾತಾಡೋಣ. ಹಲೋ ನಮಸ್ತೆ ಜಯಶ್ರೀ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಹಾ ಮೇಡಮ್, ಏನ್ ಹೇಳ್ತೀರಾ ಉಚಿತ ಪ್ರಯಾಣದ ಬಗ್ಗೆ? ಒಂದು ನಮ್ಮ ಸರ್ಕಾರ ಒಂದು ಒಳ್ಳೆಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಆದ್ರೆ ಏನಂತ ಹೇಳಿದ್ರೆ, ನಮ್ಗೆ ಈಗ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಮ್ಗೆ ಗವರ್ಮೆಂಟ್ ಬಸ್ಸೇ ಇಲ್ಲ ಅಲ್ಲ. ಫಸ್ಟ್ ಇಲ್ಲಿ ಗವರ್ಮೆಂಟ್ ಬಸ್ಗಳು ಬರ್ಬೇಕು. ಯಾಕೆಂತ ಹೇಳಿದ್ರೆ ನೋಡಿ, ಅದು ಒಂದು ಒಳ್ಳೆ ಯೋಜನೆ. ನಾನು ಯಾವ್ದೇ ಒಂದು ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ಈಗ ಒಂದು ಮನೆಯಲ್ಲಿ ಸಮಸ್ಯೆ ಇರ್ತಾರೆ, ಎಲ್ಲರೂ ಗಂಡಸರ ಮೇಲೆ ನಾವು ಡಿಪೆಂಡ್ ಆಗಿರ್ಬೇಕು, ಎಲ್ಲಿಯಾದ್ರೂ ಒಂದು ಮದ್ದಿಗೆ ಹೋಗ್ಬೇಕು, ಅಲ್ಲದ್ರ ಒಂದು ಫಂಕ್ಷನ್ಗೆ ಎಲ್ಲಿಯಾದ್ರೂ ಒಂದು ಹೋಗ್ಬೇಕು. ಇದು ಮಹಿಳೆಯರಿಗೆ ಉಚಿತ ಬಸ್ ಇದ್ರೆ ಹೋಗ್ಬೋದಲ್ಲ. ಈಗ ಮಕ್ಳಿಗೆಲ್ಲ ಕಾಲೇಜ್ ಹೋಗುವವರಿಗೆ ತುಂಬಾ ಯೂಸ್ ಆಗುತ್ತೆ. ಏನೋ ಒಂದು ಕೆಲಸಕ್ಕೆ ಎಂಟ್ರಿ ಹೋಗ್ಬೇಕು, ಎಲ್ಲರತ ಆರ್ಥಿಕ ಪರಿಸ್ಥಿತಿ ಒಂದೇ ರೀತಿ ಇರುವುದಿಲ್ಲ. ಅದರಿಂದ ಇದೊಂದು ಒಳ್ಳೆಯ ಯೋಜನೆ. ಇನ್ನೊಂದು ಹೇಳಿದ್ರೆ, ಇದು ಒಂದು 4 ತಿಂಗಳು ಬಸ್ ಹಾಕಿ ಪುನಃ ಅದನ್ನು ಮುಚ್ಚಿ ಕೂತ್ಕೊಳ್ಳುದು ಆ ತರದ್ದು ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಮತ್ತೆ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಮತ್ತೆ ನಮ್ಮ ಮ್ಯಾಂಗ್ಳೂರ್ ಅಲ್ಲಿ ಸುಳ್ಯಪುತ್ರ ಆಚೆ ಒಂದೊಂದು ಇದೆ ಕೆಲವು ಬಸ್, ಅದನ್ನ ಉಡುಪಿಯಲ್ಲಿ ಇಲ್ಲ. ಗವರ್ಮೆಂಟ್ ಬಸ್ ಗಾಡಿ ಇಲ್ಲ ಮೇಡಮ್. ಅದು ಒಳ್ಳೆ ರೀತಿಯಲ್ಲಿ ಒಂದು ಆದ್ರೆ ಒಳ್ಳೇದು ಅಲ್ವಾ? ಓಕೆ. ಸರ್ಕಾರಿ ಬಸ್ ಮತ್ತು ಇಲ್ಲಿ ಬೇಕಂತ ಹೇಳ್ತಿದ್ದೀರಾ ತಾವು? ಹೌದು, ಖಂಡಿತ ಹೋಗ್ಬೇಕು. ಈಗ ಯಾಕೆ ಹೇಳಿದ್ರೆ, ಇದು ಯಾವುದೇ ಒಂದು ಕರ್ನಾಟಕದ ಒಂದು ಈಗ ತುಂಬಾ ಇದು ಯೂಸ್ ಆಗುದು ಯಾರಿಗೆ ಅಂತ ಹೇಳಿದ್ರೆ, ನಮ್ಮ ಬಿಜಾಪುರ ಗದಗ ಹೋಗುವವರಿಗೆ ತುಂಬಾ ಯೂಸ್ ಆಗ್ತದೆ. ಹಾಗೆ ನಮ್ಗೆ ಸಹ ಇಲ್ಲಿಯವ್ರಿಗೆ ಸಹ ಯೂಸ್ ಆಗ್ಬೇಕಲ್ಲ. ಒಂದು ನಮ್ಮ ಕರ್ನಾಟಕ ರಾಜ್ಯದ ಯಾವುದೋ ಒಂದು ಮೂಲೆಗೆ ಇದು ಸೀಮಿತ ಆಗಿರ್ಬಾರ್ದು. ಕರ್ನಾಟಕದ ಮೂಲೆ ಮೂಲೆಗೂ ಈ ಬಸ್ಸಿನ ಒಂದು ಉಪಯೋಗ ದೊರಿಬೇಕು, ಜನರು ಇದರ ಪ್ರಯೋಜನ ಪಡಿಬೇಕು. ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ ಮ್ಯಾಮ್. ಓಕೆ ಓಕೆ. ಅವ್ರು ಮಾತನಾಡುವ ಯಾವುದೋ ಒಂದು ಮೂಲೆಗೆ ಇದು ಪ್ರಯೋಜನ ಆಗಬಾರದು, ಕರ್ನಾಟಕದ ಪ್ರತಿಯೊಂದು ಮೂಲೆ ಮೂಲೆಗೂ ಇದು ಪ್ರಯೋಜನ ಆಗ್ಬೇಕು. ಸೊ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ, ಇದು ಬಂದ್ ಆಗ್ಬಾರ್ದು ಅನ್ನುವಂಥದ್ದು. ಒಂದು ಯೋಜನೆ ತರ್ತಾರೆ, ಒಂದು 3-4 ತಿಂಗಳಾದ ನಂತರ ಇದು ಬಂದ್ ಆಗ್ತದೆ ಅನ್ನುವಂಥದ್ದು. ಬಹುಶಃ ಆ ಬಗ್ಗೆ ಚಿಂತೆ ಬೇಡ ಅಂತ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ, ಒಂದು ಸರ್ಕಾರ ರಚನೆ ಆದ್ಮೇಲೆ ಒಂದು ವೇಳೆ ಅವರು ಅರ್ಧದಲ್ಲಿ ನಿಲ್ಲಿಸಿದ್ರೆ ಆ ಸರ್ಕಾರಕ್ಕೇನೆ ಪೆಟ್ಟು, ಜನ ನಂಬೋದಿಲ್ಲ ಅವರನ್ನು ಅಲ್ವಾ? ಒಂದು ಐದು ವರ್ಷಕ್ಕೆ ನಾವು ಕೊಡ್ತೇವೆ ಅಂತ ಹೇಳಿದ್ಮೇಲೆ, ನಾವು ಅದನ್ನು ಕಾರ್ಯಗತ ಮಾಡ್ತೇವೆ ಅಂತ ಹೇಳಿದ್ಮೇಲೆ ಅದನ್ನು ಮಾಡೇ ಮಾಡ್ತಾರೆ. ಮತ್ತೆ ನಾವು ನಮ್ಗೆ ಅಧಿಕ ಏನು ಭರವಸೆ ಕೊಟ್ಟವರು ಸಿದ್ದರಾಮಯ್ಯರವರು ಅಥವಾ ಡಿ ಕೆ ಶಿವಕುಮಾರ್ ಅವರು, ಏನು ಅವ್ರ ಜೊತೆ ಸೇರಿಕೊಂಡು ಲೆಕ್ಕಾಚಾರಗಳನ್ನ ಹಾಕಿ ಬಹುಶಃ ಹೀಗೇನೆ ಅವರು ಘೋಷಣೆ ಮಾಡಿಲ್ಲ, ಇದು ಮಾಡ್ಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ಆಲೋಚನೆ ಮಾಡ್ಕೊಂಡೇ ಅವರು ಇದನ್ನು ಅದನ್ನು ಆ ಭರವಸೆಯನ್ನು ಕೊಟ್ಟಿದ್ರು, ಅದನ್ನು ಕಾರ್ಯಗತ ಮಾಡ್ತಾರೆ. ಈಗ ಅವರು ಹೇಳಿದಂತ ಮಾತು ಇದನ್ನು ಅರ್ಧದಲ್ಲಿ ನಿಲ್ಲಿಸಬೇಡಿ ಅಲ್ಲ, ಅವ್ರು ಹೇಳಿದ ಮಾತು ಬಸ್ಗಳನ್ನ ತಂದು ಅರ್ಧದಲ್ಲಿ ಕಡಿತಗೊಳಿಸಬೇಡಿ ಅಂತ ಮಾತಾಡಿದ್ರು. ಯಾಕಂದ್ರೆ ಉಡುಪಿಯವರಿಗೆ ಈಗಾಗಲೇ ಅನುಭವ ಆಗಿದೆ ಬಸ್, ಹಾ ಲಾಸ್ಟ್ ಟೈಮ್ ಬಸ್ಗಳು ಬಂತು ಮತ್ತೆ ಅದನ್ನು ಹಂತ ಹಂತವಾಗಿ ಎಲ್ಲದನ್ನ ತೆಗೆದ್ರು. ಅವ್ರು ಹೇಳಿದಂತ ಮಾತು ಅಂದ್ರೆ ಬಸ್ಗಳನ್ನ ನೀವು ಕಡಿತಗೊಳಿಸಬೇಡಿ, ನಮ್ಗೂ ಅದರ ಪ್ರಯೋಜನ ಸಿಗಲಿ. ಬಹುಶಃ ಆ ಬೇಡಿಕೆಗೆ ನಾನು ಹೇಳುದು, ಇಲ್ಲಿಯ 5 ಶಾಸಕರುಗಳು ಕೂಡ ಜನ ಶಾಸಕರಿಗೆ ಒತ್ತಡ ಹಾಕಿ ಅವರು ಸರ್ಕಾರಕ್ಕೆ ಮನವಿ ಏನಿಡ್ಲಿ, ನಮ್ಗೆ ಹೆಚ್ಚಿನ ಬಸ್ಸುಗಳನ್ನು ಕೊಡಿ ಅಂದ್ಕೊಂಡೆ. ಯಾಕಂದ್ರೆ ನನಗೆ ತಿಳಿದ ಪ್ರಕಾರ ಖಾಸಗಿ ಬಸ್ಗಳು ಮತ್ತು ಸರ್ಕಾರಿ ಬಸ್ಸುಗಳಲ್ಲಿ ಬಸ್ಸು ದರದಲ್ಲಿ ಕೂಡ ವ್ಯತ್ಯಾಸ ಇದೆ ನನಗೆ. ಯಾಕಂದ್ರೆ ನಾನು ಟ್ರಾವೆಲ್ ಮಾಡ್ತಾ ಇಲ್ಲ, ಆದ್ರೆ ಬೇರೆಯವ್ರು ಮಾತಾಡಿದ್ದು ಕೇಳಿದ್ದೇನೆ. ಅದರಲ್ಲಿ ಕೂಡ ಸರ್ಕಾರಿ ಬಸ್ಸುಗಳಲ್ಲಿ ಪ್ರಯಾಣ ದರ ಕೂಡ ಕಡಿಮೆ ಇದೆ ಅಂತ ನಾನು ಭಾವಿಸ್ತೇನೆ ಖಾಸಗಿಗಳಿಗಿಂತ. ಸೊ ಅದು ನಮ್ಮ ಜನತೆಗೆ ಇನ್ನೂ ಪ್ರಯೋಜನ ಆಗುತ್ತೆ. ಖಾಸಗಿ ಬಸ್ಸುಗಳು ಓಡಾಡ್ಲಿ ಅದು ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ
ಎಲ್ಲಿ ಎಲ್ಲ ಮೂಲೆ ಮೂಲೆಗಳಿಗೆ ಹಳ್ಳಿ ಹಳ್ಳಿಗಳಿಗೆ ಅವ್ರು ಹೇಳಿ ಈಗ ಒಬ್ರು ಮಾತಾಡ್ತಾ ಹೇಳಿದ್ರು ಖಾಸಗಿ ಬಸ್ಗಳು ಹೋಗ್ತಾ ಇಲ್ಲ ಅನ್ಕೊಂಡು, ಸರ್ಕಾರಿ ಬಸ್ಸುಗಳಾದ್ರೆ ಒಂದು ಫಿಕ್ಸ್ ಮಾಡಿದ್ರೆ ಅದು ಹೋಗೇ ಹೋಗುತ್ತೆ. ಸೊ ಎಲ್ಲ ಭಾಗಗಳಿಗೆ ಕೂಡ ಹೋಗ್ಲಿ, ನಮ್ಗೆ ಸರ್ಕಾರಿ ಬಸ್ಸುಗಳು ಇನ್ನಷ್ಟು ಹೆಚ್ಚಿಗೆ ಬರ್ಲಿ, ಆಗ ಪ್ರಯೋಜನ ಹೆಚ್ಚಾಗ್ಲಿ. ಒಂದು ವೇಳೆ ಖಾಸಗಿಯವರಿಗೆ ಪ್ರಯೋಜನ ಸಿಗೋದಿದ್ರು ಕೂಡ ನಾವು ಇಲ್ಲ ಅನ್ನೋದಿಲ್ಲ, ಆ ಬೇಡಿಕೆಯನ್ನು ಸರ್ಕಾರಕ್ಕೆ ಇಡ್ಲಿ, ಅದರ ಮೂಲಕ ಪ್ರಯೋಜನ ಆಗೋದಿದ್ರು ಕೂಡ ಅದನ್ನು ಸ್ವಾಗತಿಸ್ತೇವೆ, ನೋ ಪ್ರಾಬ್ಲಮ್. ಓಕೆ, ಹಾಗೆ ಕಿಶೋರ್ ಅಂತ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ ಕಿಶೋರ್ ಅವರೇ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಉಡುಪಿಯಿಂದ ಮಾತಾಡ್ತಿದ್ದೇನೆ. ಓಕೆ ಸರ್, ಹೇಳಿ. ವಿರಣಿತಾ ಮೇಡಮ್ ಅವರಿಗೆ ನಮಸ್ತೆ. ನಮಸ್ತೆ ನಮಸ್ತೆ. ಮೇಡಮ್, ನೀವು ತಳಮಟ್ಟದ ಒಂದು ಕಾರ್ಯಕರ್ತೆ ಕೂಡ ಹೌದು, ನೀವು ರಾಜ್ಯ ಮಟ್ಟದ ನಾಯಕಿ ಕೂಡ ಹೌದು, ಇದರಲ್ಲಿ ಎರಡು ಮಾತಿಲ್ಲ. ನಿಮ್ಗೆ ಗ್ಯಾರಂಟಿ ಈ ಸ್ಕೀಮ್ ಅನ್ನು ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಅಂತ ಹೇಳಿ ನಿಮ್ಗೆ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಇದರ ಬಗ್ಗೆ ಮಾಹಿತಿ ಉಂಟು. ಹಾಗಾಗಿ ನೀವು ಕೂಡ ಇದು ರಾಜ್ಯದ ನಾಯಕರಿಗೆ ಈ ಎಸ್ಪೆಷಲಿ ಉಡುಪಿಯ ಸೈಡ್ ನಲ್ಲಿ ಕಾರ್ಯಕರ್ತರ ಥ್ರೂವೇ ಕೊಡ್ಬೇಕಾ ಡೈರೆಕ್ಟ್ ಕೊಡ್ಬೇಕಾ, ಅದ್ರ ಬಗ್ಗೆ ನೀವು ಒಂದು ಸಲಹೆ ಸೂಚನೆ ಸರ್ಕಾರಕ್ಕೆ ಕೊಡ್ಬೇಕಂತ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಮೇಡಮ್. ಓಕೆ ಓಕೆ ಓಕೆ, ನೀವು ಏನ್ ಹೇಳ್ತೀರಾ ಮೇಡಮ್? ಅಲ್ಲ, ಅವರದನ್ನು ಏನು ಬೆನಿಫಿಟ್ ಕೊಡುವುದಿದೆ ಅದು ಕಾರ್ಯಕರ್ತರು ಅಂದ್ರೆ ಪಕ್ಷದ ಕಾರ್ಯಕರ್ತರ ಮೂಲಕ ಕೊಡ್ಬೇಕಾ ಅಥವಾ ಇಲಾಖೆಗಳ ಮೂಲಕ ಕೊಡ್ಬೇಕಾ ಎಂಬ ಬಗ್ಗೆ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಬಹುಶಃ ಯಾವುದೇ ಸರ್ಕಾರದ ಕಾರ್ಯಕ್ರಮಗಳು ಒಮ್ಮೆ ಸರ್ಕಾರ ರಚನೆ ಆದ ಮೇಲೆ ಅದು ಇಲಾಖೆಗಳ ಮೂಲಕನೇ ಅದು ಇಂಪ್ಲಿಮೆಂಟ್ ಆಗ್ಬೇಕಾಗುವಂತದ್ದು ಅದು ಒಂದು ಕ್ರಮ. ಅದನ್ನು ಬಹುಶಃ ಎಲ್ಲೂ ಅದು ಪಕ್ಷ ತಾನ್ ತಕೊಂಡು ಅದನ್ನು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ಪಕ್ಷ ಇದರ ಬಗ್ಗೆ ಸ್ವಲ್ಪ ಎಲ್ರಿಗೂ ಇದರ ಪ್ರಯೋಜನಗಳು, ಇದೀಗ ಫ್ರೀ ಇದಾಯ್ತಲ್ಲ, ಉಳಿದ ಬೆನಿಫಿಟ್ಸ್ ಗಳನ್ನ ಸಿಗುವಾಗ ಎಲ್ರಿಗೂ ಸಿಗುವ ರೀತಿಯಲ್ಲಿ ಪಕ್ಷ ಅದರಲ್ಲಿ ತೊಡಗಿಸಿಕೊಳ್ಳುವಂತದ್ದು, ಅಂದ್ರೆ ಆ ಪ್ರಯೋಜನ ತೊಡಗಿಸಿಕೊಳ್ಳುವಂತದ್ದು ಮಾಡಬಹುದು, ಮಾಡಿದ್ರೆ ಒಳ್ಳೇದು. ಯಾಕಂತ ಹೇಳಿದ್ರೆ ಅವರು ನಮ್ಮ ಸರ್ಕಾರದ ಪ್ರಯೋಜನಗಳು ಸಿಗ್ತಾ ಇದೆ, ನೀವು ಪಡ್ಕೊಳ್ಳಿ ಅಂದ್ಕೊಂಡು ಹೇಳಿ ಯಾರಾದ್ರೂ ವಂಚಿತರಾದ್ರೆ ಅವ್ರಿಗೆ ಅದನ್ನು ಕೊಡಿಸುವಂತ ಪ್ರಯತ್ನವನ್ನೆಲ್ಲ ಮಾಡುವಂತದ್ದು ಅದು ಬಹುಶಃ ಒಂದು ಒಳ್ಳೆಯ ಸಜೆಷನ್ ಅವರಿಂದ. ಖಂಡಿತ. ಆದ್ರೆ ಇಂಪ್ಲಿಮೆಂಟ್ ಆಗುವಂತದ್ದು ಸ್ವಾಭಾವಿಕವಾಗಿ ಇಲಾಖೆಗಳ ಮೂಲಕನೇ, ಸರ್ಕಾರ ಆದದ್ರಿಂದ ಇಲಾಖೆಗಳ ಮೂಲಕನೇ ಇಂಪ್ಲಿಮೆಂಟ್ ಆಗುತ್ತೆ. ಬಹುಶಃ ಈಗ ನಮ್ಗೆ ಇದು ಬಿಗಿನಿಂಗ್ ಅಷ್ಟೇ, ಮುಂದಿನ ದಿನಗಳಲ್ಲಿ ಇದರ ವಿಚಾರಗಳು ಇನ್ನಷ್ಟು ಅದು ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಶುರು ಆದಾಗ ಅದರ ಸಮಸ್ಯೆಗಳು ಗೊತ್ತಾಗುತ್ತೆ, ಅಥವಾ ಅದನ್ನ ಹೇಗೆ ಅದರಲ್ಲಿ ಏನ್ ಮಾಡ್ಬೇಕು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನು ಹೆಚ್ಚು ಕರೆಕ್ಟ್ ಆಗಿ ಬಹುಶಃ ಇನ್ನು ಸ್ವಲ್ಪ ದಿನಗಳು ಹೋದ ಮೇಲೆ ಇದಕ್ಕೆ ಸಜೆಷನ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಓಕೆ, ಯಾವುದೇ ಒಂದು ಯೋಜನೆ ತಂದಾಗ ಅದಕ್ಕೆ ಸಮಸ್ಯೆ ಬಾರದ ಹಾಗೆ ನಾವು ನಡ್ಕೊಳ್ಬೇಕಾಗ್ತದೆ, ಅದನ್ನ ನಡ್ಸ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಅದು ಕೂಡ ತುಂಬಾನೇ ಮುಖ್ಯವಾಗಿರ್ತದೆ. ಒಟ್ಟು ಏನು 5 ಯೋಜನೆಗಳಿದೆ, ಸೊ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಯೋಜನೆಗಳು ಬರ್ತದೆ. ಸೊ ಎಲ್ಲವನ್ನು ಕೂಡ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಹೋಗುವಂತದ್ದು ನಿಮ್ಮ ಮುಂದಿನ ಜವಾಬ್ದಾರಿ ಆಗಿರ್ತದೆ ಅಲ್ವಾ? ಖಂಡಿತ ಇದೆ ಪಕ್ಷದ ನೆಲೆಯಲ್ಲಿ ನಾವು ಅದನ್ನು ಆಲೋಚನೆ, ಯಾಕಂದ್ರೆ ನಮ್ಮ ಪಕ್ಷ ಅಂದ್ಕೊಂಡಿರುತ್ತೆ, ನಮ್ಮ ಪಕ್ಷ ಎಲ್ರಿಗೂ ಆ ಬೆನಿಫಿಟ್ ಎಲ್ರಿಗೂ ತಲುಪಬೇಕು ಅನ್ನೋದು ನಮ್ಮ ಆಸೆ ಕೂಡ ಆಗಿರುತ್ತೆ. ಆ ನೆಲೆಯಲ್ಲಿ ಪಕ್ಷ ಕೂಡ ಇದರ ಜವಾಬ್ದಾರಿ ವಹಿಸ್ಕೊಳ್ಬೇಕಾಗತ್ತೆ. ಪಕ್ಷದ ನೆಲೆಯಲ್ಲಿ ಕೂಡ ಇದು ಚಿಂತನೆ, ಬಹುಶಃ ನಾವು ವಿಚಾರಗಳನ್ನ ಹೇಳಿದಾಗೆ ಆ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತೇವೆ, ನಾವು ಹೇಗೆ ಇದರಲ್ಲಿ ತೊಡಗಿಸಿಕೊಳ್ಬೇಕು ಅಥವಾ ನಮ್ಮಿಂದ ನಾವು ಯಾವ ರೀತಿಯಲ್ಲಿ ಈ ಬೆನಿಫಿಟ್ಸ್ ಅನ್ನು ಎಲ್ರಿಗೆ ತಲುಪಿಸುವ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಬೇಕು, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೇವೆ. ಅಂತೂ ಈಗಾಗಲೇ ಸರ್ಕಾರದ ಹಂತದಲ್ಲಿ ಕೂಡ ಇದು ಹೇಗ್ ಹೋಗ್ಬೇಕು, ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂದ್ಕೊಂಡು ಗೆಸ್ ಮಾಡ್ಕೊಂಡು ಅದಷ್ಟಕ್ಕೂ ಕೂಡ ಅವರು ಪರಿಹಾರವನ್ನು ಪ್ರಯತ್ನ ಮಾಡ್ತಾರೆ. ಆದ್ರೂ ಕೂಡ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲಾದ್ರೂ ಅಲ್ಲೆಲ್ಲೆಲ್ಲಿ ಸಮಸ್ಯೆಗಳು ಬರೋದು ಸ್ವಾಭಾವಿಕ. ಯಾಕಂತ ಹೇಳಿದ್ರೆ ನಾವು ಎಷ್ಟೋ ಸಮಸ್ಯೆಗಳು ನಮಗೆ ಇಂಪ್ಲಿಮೆಂಟ್ ಮಾಡುವ ಹಂತದಲ್ಲಿ ಗೊತ್ತಾಗುತ್ತೆ, ಬಹುಶಃ ಅದಕ್ಕೆ ಕರೆಕ್ಟಿವ್ ಮೆಜರ್ಸ್ ಹಂತ ಹಂತದಲ್ಲಿ ಮಾಡ್ಕೊಂಡು ಹೋಗ್ತಾರೆ ಅನ್ಕೊಂಡು ನಾನು ಭಾವಿಸ್ತೇನೆ. ಓಕೆ, ಇನ್ನು ಈಗ ಹಾಗೆ ಮುಂದಿನ ದಿನಗಳಲ್ಲಿ ಉಡುಪಿ ಜನರ ಹತ್ತಿರ ಹೋಗುವಲ್ಲಿ ತಾವು ಸಫಲರಾಗ್ತೀರಾ ಅನ್ನುವಂಥದ್ದು, ಸೊ ಈ ಯೋಜನೆಗಳ ಮೂಲಕವಾದ್ರು ಖಂಡಿತ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗಲೇ ಜನರಿಗೆ ಆ ಕಾನ್ಫಿಡೆನ್ಸ್ ಬಂದಿದೆ, ಯಾಕಂದ್ರೆ ಈ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಾಗ ಜನ ಅದನ್ನು ಈಗ ಇಲೆಕ್ಷನ್ ಮುಗಿದ ಮೇಲೆ ನಮ್ಗೆ ಕಾಲ್ಗಳು ಬರ್ತಾ ಇದೆ, ನಮ್ಗೆ ಆ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡಿ. ನಾವು ಅವ್ರಿಗೆ ಹೇಳಿದ್ರು ಕೂಡ ಅದು ನಿಮಗೆ ಒಂದು ರೀತಿಯಲ್ಲಿ ಪ್ರಚಾರಕ್ಕೆ ಕೊಟ್ಟದ್ದು, ನಿಮ್ಗೆ ಸಿಗುತ್ತೆ ನೀವು ವರಿ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಯಾಕೋ ಇಲ್ಲ ನಮ್ಗೆ ಕೊಡಿ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡಿ ನಮ್ಗೆ ಬೇಕು ಅಂದ್ಕೊಂಡು ಕೇಳ್ತಾ ಇದ್ದಾರೆ. ಸೊ ಜನರಿಗೆ ಒಂದು ರೀತಿಯಲ್ಲಿ ವಿಶ್ವಾಸ ಮೂಡ್ತಾ ಇದೆ, ಮಾಧ್ಯಮಗಳ ಮೂಲಕ ಅವ್ರು ಕೇಳ್ತಾ ಇದ್ದಾರೆ ಕಾರ್ಯಗತ ಆಗ್ತದೆ ಅಂದ್ಕೊಂಡು. ಸೊ ಇದು ಕಾರ್ಯಗತ ಆದ್ಮೇಲೆ ಜನ ಅದರ ಬೆನಿಫಿಟ್ ಪಡ್ಕೊಳ್ಳಿಕ್ಕೆ ಆರಂಭ ಆದ್ಮೇಲೆ ಬಹುಶಃ ಜನರಿಗೆ ಒಂದು ರೀತಿಯಲ್ಲಿ ಈ ಸರ್ಕಾರ ಒಳ್ಳೆ ಕೆಲಸ ಮಾಡ್ತದೆ, ಜನ ಪರವಾಗಿದೆ, ಬಡವರ ಪರವಾಗಿದೆ ಎಂಬ ಅರಿವು ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಹಾಗಾದ್ರೆ ನೀವೀಗ ಒಟ್ಟಿನಲ್ಲಿ ಈಗ ಹೇಳುವಂತದ್ದು ಈಗ ಸರ್ಕಾರಿ ಬಸ್ ಅನ್ನ ಈಗ ಬೇಕೇ ಬೇಕು, ಸರ್ಕಾರಿ ಬಸ್ ನಲ್ಲಿ ಎಲ್ಲಾ ಮಹಿಳೆಯರಿಗೂ ಉಚಿತ ಪ್ರಯಾಣ, ಮತ್ತೆ ಉಡುಪಿಗೆ ಆದಷ್ಟು ಸರ್ಕಾರಿ ಬಸ್ಗಳು ಬಂದ್ರೆ ಉತ್ತಮ ಅನ್ನುವಂಥದ್ದು. ಕರೆಕ್ಟ್,
ಯಾಕಂತ ಹೇಳಿದ್ರೆ ಅದು ಜನರ ಹಿತದೃಷ್ಟಿಯಲ್ಲಿ ಒಳ್ಳೇದು. ಅದೆಷ್ಟು ನಾವು ಈಗಾಗಲೇ ಮಾತಾಡಿದಾಗ ಮೂಲ ಎಲ್ಲ ಭಾಗಗಳಿಗೆ ಬಸ್ಗಳು ಹೋಗ್ಬೇಕು. ಖಾಸಗಿ ಬಸ್ನವರಿಗೆ ಕೆಲವೊಮ್ಮೆ ಜನ ಹೆಚ್ಚಿಲ್ಲ ಅಂದ್ಕೊಂಡು ಅವರು ಹೋಗುದಿಲ್ಲ, ಕೆಲವು ಭಾಗಗಳಿಗೆ ಹೋಗ್ಲಿಕ್ಕೆ ಆಗ್ಲಿಕ್ಕೆ ಇಲ್ಲ, ಯಾಕಂದ್ರೆ ಅವರಿಗೆ ವರ್ಕೌಟ್ ಆಗ್ಬೇಕು, ಅವರಿಗೆ ವರ್ಕೌಟ್ ಆಗುದಿಲ್ಲ ಅಂದ್ಕೊಂಡು ಅವರು ಹೋಗ್ಲಿಕ್ಕಿಲ್ಲ. ಆದ್ರೆ ಸರ್ಕಾರಿ ಬಸ್ ಬಂದಾಗ ಆ ಪ್ರಶ್ನೆ ಬರುವುದಿಲ್ಲ, ಅವರಿಗೆ ಒಂದು ರೂಟ್ ಹಾಕಿದ್ಮೇಲೆ ಅದು ಲಾಸ್ ಆದ್ರೂ ಹೋಗ್ತಾರೆ ಅವ್ರು, ಯಾಕಂದ್ರೆ ಜನರಿಗೆ ಕನ್ವೀನಿಯಂಟ್ ಆಗ್ಬೇಕು ಅಂದ್ಕೊಂಡು. ಆ ನೆಲೆಯಲ್ಲಿ ಬಹುಶಃ ಎಲ್ಲಾ ಭಾಗಗಳಲ್ಲಿ ಕೂಡ ಖಾಸಗಿ ಬಸ್ಗಳು ಇರುವಂತದ್ದು ಇರ್ಲಿ, ನಾವು ಅದಕ್ಕೆ ಅಡ್ಡ ಬರೋದಿಲ್ಲ, ಯಾಕಂದ್ರೆ ಅವ್ರದ್ದು ಬಿಸ್ನೆಸ್ ಅದು. ಆದ್ರೆ ಸರ್ಕಾರಿ ಬಸ್ಗಳು ಹೆಚ್ಚುವರಿ ಆಗ್ಲಿ, ಹೆಚ್ಚುವರಿ ಆದಾಗ ಹೆಚ್ಚು ಜನರಿಗೆ ಪ್ರಯೋಜನ ಆಗುತ್ತೆ. ಆ ರೀತಿಯಲ್ಲಿ ಮುಂದಿನ ದಿನ, ಯಾಕಂದ್ರೆ ಕಾಸ್ಟ್ ಅಲ್ಲಿ ಕೂಡ ರೇಟ್ ಅಲ್ಲಿ ಕೂಡ ವ್ಯತ್ಯಾಸ ಇದೆ ಅಂತ ನಾನು ಕೇಳಿದ್ದೇನೆ. ಸೊ ಅದರಿಂದ ಕೂಡ ಅವ್ರಿಗೆ ಪ್ರಯೋಜನ ಆಗುತ್ತೆ, ಗಂಡಸರಿಗೂ ಪ್ರಯೋಜನ ಆಗುತ್ತೆ. ಒಂದ್ ವೇಳೆ ರೇಟ್ ಅಲ್ಲಿ ವ್ಯತ್ಯಾಸ ಇದೆ ಅಂತ ಹೌದಂತಂದ್ರೆ ಗಂಡಸರಿಗೂ ಪ್ರಯೋಜನ ಆಗುತ್ತೆ. ಸೊ ಆ ಬೇಡಿಕೆಯನ್ನು ಕೂಡ ಇಡ್ಲಿ, ಬರೀ ಖಾಸಗಿ ಬಸ್ ಓನರ್ಸ್ ಗೆ ಮಾತ್ರ, ಇವರೀಗ ಬಸ್ ಮಾಲೀಕರು ಮಾತ್ರ ಅವ್ರದ್ದು ಮಾತ್ರ ಚಿಂತನೆ ಮಾಡೋದು ಬೇಡ. ಆ ಜನರ ಚಿಂತೆ ಕೂಡ ಆಗ್ಲಿ, ಏನು 5 ಶಾಸಕರಿದ್ದಾರೆ ಅವರು ಜನರ ಬಗ್ಗೆನೂ ಚಿಂತೆ ಮಾಡ್ಲಿ, ಜನ ಕೂಡ ಜನರಿಗೆ ಎಲ್ರಿಗೂ ಪ್ರಯೋಜನ ಸಿಗ್ಬೇಕೆಂಬ ಬಗ್ಗೆ ಚಿಂತನೆ ನಡೀಲಿ, ಹೆಚ್ಚು ಬಸ್ವರಿಗೆ ಬಸ್ಸಿನ ಸರ್ಕಾರಿ ಬಸ್ಸುಗಳ ಬೇಡಿಕೆಯನ್ನು ಕೂಡ ಇಡ್ಲಿ ಸರ್ಕಾರಕ್ಕೆ. ಸೊ ಹೆಚ್ಚು ಬಸ್ಸುಗಳು ಬರ್ಲಿ, ಸೊ ಈ ನಮ್ಮ ಎಲ್ಲಾ ಇಲ್ಲಿ ಈ ಭಾಗಗಳ ಜನರಿಗೆ ಅದರ ಪ್ರಯೋಜನ ಸಿಗುತ್ತೆ. ಮಹಿಳೆಯರಿಗೆ ಪ್ರತ್ಯೇಕವಾಗಿ, ಮಹಿಳೆಯರಿಗೆ ಸಿಗುವಾಗ ಇಂಡೈರೆಕ್ಟ್ ಆಗಿ ಪುರುಷರಿಗೂ ಆ ಕುಟುಂಬಕ್ಕೂ ಅದರ ಪ್ರಯೋಜನ ಸಿಗುತ್ತೆ. ಓಕೆ, ಇನ್ನು ಉಳಿದಂತೆ ಮತ್ತು ಉಳಿದ ಯೋಜನೆಗಳ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಎಲ್ಲಾ ಯೋಜನೆಗಳ ಬಗ್ಗೆ ಕೂಡ ನಾಳೆ ದಿವಸ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಪಡೀತಾರೆ. ಈಗ ಇದಂತೂ ಈಗಾಗಲೇ ಕ್ಲಿಯರ್ ಕಟ್ ಆಗಿ ಘೋಷಣೆ ಮಾಡಿದ್ದಾರೆ, June 1st ಇಂದ ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ. ಉಳಿದ ವಿಚಾರಗಳ ಬಗ್ಗೆ ಈಗಾಗಲೇ, ಈಗ ಏನು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಏನಿದೆ 2000 ಕೊಡುವ ಬಗ್ಗೆ, ಅದರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಬಹುಶಃ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು, 2-3 ಇಲಾಖೆಗಳು ಜೊತೆ ಸೇರ್ಕೊಂಡು ಮಾಡುವಂತ ಒಂದು ವಿಚಾರ ಇರ್ಬೋದು, ಅದರ ಬಗ್ಗೆ ರೂಪುರೇಷೆಗಳನ್ನು ಹಾಕ್ತಾ ಇದ್ದಾರೆ. ಅದು ಬಹುಶಃ ಸ್ವಲ್ಪ ಕ್ಲಾರಿಟಿ ನಮ್ಗೆ ನಾಳೆ ದಿವಸ ಸಿಗ್ಬಹುದು ಅಂತ ನಾವು ಭಾವಿಸ್ತೇನೆ, ಯಾಕಂದ್ರೆ ನಾಳೆ ದಿವಸ ಏನ್ ಹೇಳ್ತಾರೆ ಅಂದ್ಕೊಂಡು. ಅಂತೂ ಸ್ವಲ್ಪ ದಿನಗಳು ಹೋಗ್ಬಹುದು, ಯಾಕಂದ್ರೆ ಎಲ್ಲದಕ್ಕೂ ರೂಪುರೇಷೆಗಳನ್ನ ಹಾಕೊಳ್ಬೇಕು ತಾನೆ, ಸ್ವಲ್ಪ ದಿನಗಳು ಹೋಗ್ಬಹುದು. ಈಗ ಬಿಜೆಪಿ ಅವರು ತುಂಬಾ ತಡವರಿಸೋದು ಬೇಡ, ಅವರೇನೋ ನಾವು ಕೋರ್ ಕಮಿಟಿ ಮಾಡ್ತೇವೆ, ನಾವು ಹೋರಾಟ ಮಾಡ್ತೇವೆ ಅಂದ್ಕೊಂಡೆಲ್ಲ ಏನೋ ಹೊರಟಿದ್ದಾರೆ, ಜನ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಸೊ ಇವರು ತಲೆಬಿಸಿ ಮಾಡೋದು ಬೇಡ, ಜನರಿಗೆ ಅರ್ಥ ಆಗ್ತಿದೆ, ಒಂದು ಸರ್ಕಾರ ರಚನೆ ಆಗ್ಬೇಕು, ಕ್ಯಾಬಿನೆಟ್ ರಚನೆ ಆಗ್ಬೇಕು, ಅದು ರೂಲ್ಸ್ ಫ್ರೇಮ್ ಆಗ್ಬೇಕು, ಅದರ ನಂತರನೇ ಕೊಡ್ಲಿಕ್ಕೆ ಸಾಧ್ಯ ಆಗುದು ಅಂತ ಜನರಿಗೆ ಗೊತ್ತಿದೆ. ಆದ್ರೆ ಇವರಿಗೆ ಯಾಕೋ ಒಂದ್ ಸ್ವಲ್ಪ ಸಂಕಷ್ಟದಲ್ಲಿ ಇದ್ದಾಗೆ ಅನಿಸ್ತಾ ಇದೆ. ಅವರು ಚಿಂತೆ ಮಾಡೋದು ಬೇಡ, ಕಾಂಗ್ರೆಸ್ ಸರ್ಕಾರ ಎಲ್ಲಾ 5 ಗ್ಯಾರಂಟಿಗಳನ್ನು ಕೂಡ ಇಂಪ್ಲಿಮೆಂಟ್ ಮಾಡುತ್ತೆ, ಅದು ಎಲ್ಲ ಪ್ರಯೋಜನಗಳು ಎಲ್ಲ ಅರ್ಹರಿಗೂ ಕೂಡ ಸಿಗುತ್ತೆ ಅಂತ. ಓಕೆ, ಹೇಳ್ತೀರಾ. ಸೊ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಜನರು ಕರೆ ಮಾಡಿದ್ರು, ಕೆಲವರಿಗೆ ಒಂದಿಷ್ಟು ಡೌಟ್ಸ್ ಇದ್ದಿತ್ತು, ಕೆಲವರಿಗೆ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟರು. ಹಾಗೆ ತಾವು ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತನಾಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ವೀಕ್ಷಕರ, ಇವತ್ತಿನ ಡಿಬೇಟ್ ಅವರ್ ನಲ್ಲಿ ನಾವು ಪ್ರೀ ಪ್ರಯಾಣ ಇದರ ಬಗ್ಗೆ ಮಾತನಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಜ್ವಾ 24/7.